ಕಲತುದಿಯಿಂದ ಮೂರೇಳು ಯೋಜನ ಬಿಸುಟ ಮೈಲ ತಾಳೆಗ ಮರಗಳೇಳ ಕಡಿದಿಡಲು ಶ್ರೀರೋಲ ಶರಣೆಂದು ಕಾಲಿಗೆರಗಲಿದವಿ. ಈ ಪದ್ಯದ ಅರ್ಥ ಹೇಳದೆಯೂ ಪದ್ಯದ ಅರ್ಥ ಹೇಳಬಹುದು, ಹೇಳಿಯೂ ಹೇಳದಾಗಿರ್ತದೆ ಕೆಲವು ಸಲ. ವಿಶಿಷ್ಟ ವಾಚಾಳಿತ್ವ, ಮಾತುಗಾರಿಕೆ, ಶಾಸ್ತ್ರಜ್ಞಾನ, ವೈಖರಿ ಸ್ವತಂತ್ರವಾಗಿ ನೀವು ಮೆಚ್ಚಬಹುದಾದರೂ ಅರ್ಥಗಾರಿಕೆ ಎಂಬ ನೆಲೆಯಲ್ಲಿ ಅದಕ್ಕೆ ಕೆಲವು ಮರ್ಯಾದೆಗಳನ್ನು ಮಿತಿಗಳನ್ನು ನಾವು ಕಲ್ಪಿಸಬೇಕು. ಹಿಂದೆ ಹೇಳಬೇಕಾದ ಮುಂದೆ ಹೇಳಬಾರದು, ಮುಂದೆ ಹೇಳಬೇಕಾದ ಹಿಂದೆ ಹೇಳಬಾರದು. ನಮಸ್ಕಾರ ಪ್ರಭಾಕರ್ ಜೋಶಿ, ನೀವು ಯಕ್ಷಗಾನದ ವಿದ್ವಾಂಸರು, ವಿಮರ್ಶಕರು ಮತ್ತು ಖ್ಯಾತ ತಾಳಮದ್ದಲೆ ಅರ್ಥಧಾರಿಗಳು. ಯಕ್ಷಗಾನದ ಅರ್ಥ ಹೇಳಬೇಕಾದಾಗ ಇರುವ ಚೌಕಟ್ಟು, ಪ್ರಾರಂಭಿಕವಾಗಿ ಅಭ್ಯಾಸ ಮಾಡ್ತಿರೋರಿಗೆ ಮತ್ತು ಸ್ವಲ್ಪ ಮಟ್ಟಿಗೆ ಬರುವವರು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶಗಳು ಇತ್ಯಾದಿಯಾಗಿ ಕೆಲವು ಉದಾಹರಣೆಗಳೊಂದಿಗೆ ಒಂದು ವಿವರಣೆಯನ್ನು ಕೊಡ್ಬೋದು. ಒಂದು ಏನಂದ್ರೆ, ಅರ್ಥಗಾರಿಕೆ ಅನ್ನೋದು ಒಂದು ದೊಡ್ಡ ಸಮುದ್ರ. ಆಲೋಚನೆ ಮಾಡಿದಷ್ಟು ಉಂಟು, ಕಾಲಕಾಲಕ್ಕೆ ಅದರ ಅಪ್ರೋಚ್ ಬದಲಾಗಿದೆ. ತುಂಬಾ ಸೃಷ್ಟಿಸಿ ನಾವು ಈಗ ಹೇಳುವ ಅರ್ಥದಲ್ಲಿ ವಿದ್ಯಾವಂತರಲ್ಲದವರು, ಅವರು ಲಿಟ್ರೇಟ್ ಅಲ್ಲದಿರ್ಬೋದು, ಎಜುಕೇಟೆಡ್, ಅವರು ಒಂದು ಚೌಕಟ್ಟುಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಆಮೇಲೆ ಬದಲಾಗಿದೆ, ಸೃಜನಶೀಲರು ಬಂದಿದ್ದಾರೆ, ಆಮೇಲೆ ವಾಚಾಳಿಗಳು ಬಂದು ಅದನ್ನು ಬೆಳೆಸಿದ್ದಾರೆ. ಇದೆಲ್ಲ ನಮ್ಮ ಹಿಂದೆ ಇದೆ, ನಮ್ಮ ಮುಂದೆ ನಮ್ಮ ಜನಾಂಗ ಇದೆ, ಕಾಲ ಇದೆ, ಕಾವ್ಯಗಳಿದೆ, ಹೊಸ ಹೊಸ ಪ್ರಸಂಗಗಳು ಬರುತ್ತಾ ಇವೆ. ಹಿಂದಿನ ಪ್ರಸಂಗಗಳು ಸರಿ ಇದ್ದಾಗೆ ಸಲೀಸಲ್ಲ. ಈಗ ಪ್ರದರ್ಶನದ ಕಾಲಾವಧಿಯ ಮೇಲೆ ಮಿತಿಗಳಿವೆ. ಈಗ ಒಂದು ಗಂಟೆ ಕ್ಯಾಸೆಟ್ಟು, ಅರ್ಧ ಗಂಟೆಯ ರೇಡಿಯೋ ಪ್ರೋಗ್ರಾಮ್ನಿಂದ ಹಿಡಿದು 4-6 ಗಂಟೆ, 24 ಗಂಟೆ, ಬೇರೆ ಬೇರೆ ಇದೆ. ನಾನು ಈಗ ಹೇಳುವ ಅರ್ಥದಲ್ಲಿ ಕಾಲಮಿತಿ ಎಂಬುದನ್ನು ಹೇಳ್ತಾ ಇಲ್ಲ, ಕಾಲದ ಬಳಕೆಯನ್ನು ಹೇಳ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಮೊದಲು ನಾವು ಅರ್ಥಗಾರಿಕೆ ಅಂದರೆ ಹೇಗೆ ಬಂತು ಅಂತ ಸ್ವಲ್ಪ ಐತಿಹಾಸಿಕವಾಗಿ ನೋಡಬೇಕು. ಪದ್ಯ ಓದುವುದು, ಅದರ ಅರ್ಥ ಹೇಳುವುದು ಅಂತ ಇಬ್ಬರೇ ಇದ್ರೂ ಇರಬಹುದು. ಅದು ಇದನ್ನು ಕುಕ್ಕಿಲ್ರು ಹೇಳಿದ್ದಾರೆ, ಪದಾರ್ಥಿ ಪಾಠಾಳಿ ಅನ್ನೋದು ಮೂಲ ಹಾಗೆ ಅಂತ. ಪಾಠಾಳಿ ಪದ ಹೇಳ್ತಿದ್ದ, ಪಾಠ ಮಾಡ್ತಿ ಪಾಠದ ಹಾಗೆ, ಪದಾರ್ಥಿ ಅರ್ಥ ಹೇಳ್ತಿದ್ದ. ಅದು ಒಂದು ಕ್ರಮ, ಒಂದು ವಿಧಾನ. ಅದು ಸರಿ ಅಂತಲ್ಲ ನಾನು ಹೇಳುದು, ಆ ಸಿದ್ಧಾಂತ. ಪುರಾಣ ವಾಚನದಲ್ಲಿ ಒಬ್ಬ ಅರ್ಥ ಹೇಳ್ತಾ ಇದ್ದದ್ದೇ ವಿಸ್ತಾರವಾಗಿ ಬಂತು. ಇಲ್ಲ, ಆಟವೇ ವೇಷ, ಪೂರ್ಣ ಅರ್ಥ ಹೇಳ್ತಾ ಇದ್ದದ್ದು ವೇಷ. ಕಳಚಿ ಸುಮ್ಮನೆ ಕೂತು ಇಂಡೋ ಲುಪ್ತನಾಟ್ಯ ಕಡಿಮೆ ಮಾಡಿ ಮಾಡಿದರು ಜಗಲಿ. ಇಲ್ಲಿ ಬೇರೆ ಬೇರೆ ಸಿದ್ಧಾಂತಗಳು. ಯಕ್ಷಗಾನದಲ್ಲಿ ಒಂದು ಪ್ರಯೋಗ ಇದೆ, ಅದನ್ನು ಸ್ವಲ್ಪ ಗಮನಿಸಿದರೆ ನಮ್ಗೆ ಗೊತ್ತಾಗ್ತದೆ. ಹಿರಿಯ ಅರ್ಥಧಾರಿಗಳಾಗಿದ್ದ ಬಾಲಕೃಷ್ಣ ಅವರು, ಅಡ್ವೊಕೇಟ್ ಬಾಲಕೃಷ್ಣ ಅವರು ಈ ಮಾತನ್ನು ತುಂಬ ಸಲ ಹೇಳ್ತಿದ್ರು. ಇಂಟ್ರೆಸ್ಟಿಂಗ್ ಅವರ ಅಬ್ಸರ್ವೇಷನ್. ಅರ್ಥ ಹೇಳುವುದು, ಅರ್ಥ ಮಾತನಾಡುವುದು ಅಂತ ಎರಡು ರೀತಿಯಲ್ಲಿ ಇದೆ ಈಗ ಪ್ರಯೋಗ. ನೀವಿಂಥ ಅರ್ಥ ಹೇಳಿ, ನೀವಿಂಥ ಅರ್ಥ ಮಾತಾಡಿ ಅಂತ. ಅವರು ಹೇಳ್ತಿದ್ದದ್ದು ಯಕ್ಷಗಾನದಲ್ಲಿ ಅರ್ಥ ಮಾತಾಡುವುದು, ಅರ್ಥ ಹೇಳುವುದಲ್ಲ ಅಂತ. ಅಂದರೆ ಪುರಾಣ ಪ್ರವಚನದಾಗೆ ಥರ್ಡ್ ಪರ್ಸನ್ ಆಗಿ ಮಾತಾಡುವುದಲ್ಲ, ತಾನೇ ಅರ್ಥವಾಗಿ ಮಾತಾಡುವುದು, ಪಾತ್ರ ನಿರ್ವಹಣೆ ಅಂತ. ಇದರಲ್ಲಿ ಬೇರೆ ಬೇರೆ ಸಿದ್ಧಾಂತಗಳುಂಟು. ತಲ್ಲಿನತೆ ಸರಿ ಅಂತ ಹೇಳೋರು ಇದ್ದಾರೆ, ಡಿಸ್ಟೆನ್ಸ್ ಇಟ್ಕೊಂಡು ಮಾತಾಡಬೇಕು, ತಾನು ಬಹಳ ಭಾವುಕನಾಗಬೇಕಾದ ಅಗತ್ಯ ಇಲ್ಲ, ಬೇರೆ 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 ಉಂಟು ಇಂಟರ್ಪ್ರಿಟೇಷನು. ಒಂದು ಪುರಾಣ ಕಥೆ ಒಳಗೆ ಇರುವ ಎಲ್ಲ ಸಮಸ್ಯೆಗಳು ಎಲ್ಲವೂ ಎಲ್ಲ ಸಾಧ್ಯತೆಗಳಲ್ಲಿ ಬರಬೇಕು, ಅದೇ ಮಾತುಗಾರಿಕೆ. ತಾಳಮದ್ರೆಯಲ್ಲಿ ಮಾತುಗಾರಿಕೆ ಮುಖ್ಯ ಅಂತ ಹೇಳೋರಿದ್ದಾರೆ. ಇಲ್ಲ, ಪದ್ಯ ಅರ್ಥಗಳು ತುಂಬ ದೂರ ದೂರ ಆಗಬಾರ್ದು, ಕಂತಿ ಹೋಗುವಷ್ಟು ಬರಬಾರ್ದು ಅಂತ ಇದೆ. ಆಟದ ಅರ್ಥ ಬೇರೆ, ತಾಳಮದ್ರೆ ಅರ್ಥ ಬೇರೆ, ಎಲ್ಲರೂ ಒಪ್ಪಿದ್ದಾರೆ. ಎಷ್ಟು ಬೇರೆ ಅನ್ನೋದರಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳಿವೆ. ಆದ್ದರಿಂದ ಸಿದ್ಧಾಂತ ಭೇದ, ಪ್ರದೇಶ ಭೇದ ಎಲ್ಲವನ್ನು ಒಪ್ಪಿಯೂ ಅರ್ಥಗಾರಿಕೆಯಲ್ಲಿ ನಾವು ನಿರ್ವಹಿಸುವಾಗ ಒಬ್ಬ ತಾಳಮದ್ದಲ ಅರ್ಥಧಾರಿಯಾಗಲಿ ವೇಷಧಾರಿಯಾಗಲಿ ಅವನು ಮಾತಾಡುವ ಈಗಿನ ಭಾಷೆಯಲ್ಲಿ ಸಂಭಾಷಣೆ, ಡಯಲಾಗ್, ಸ್ವಾಗತ, ಆಕಾಶ ಭಾಷಣ ಎಂಥದ್ದು ಇರಲಿ, ಪದ್ಯಗಳಿಂದ ಕೂಡಿದ ಪ್ರಬಂಧವು ಮಾತುಗಳಿಂದ ಕೂಡಿದ ನಾಟಕವಾಗಿ ಆಗುವಾಗ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ಏನು ರೂಲ್ಸ್ ಅಂತ. ಸರ್ವಸಮ್ಮತವಾದ ಕೆಲವು ನಿಯಮಗಳು, ಕೆಲವು ಅಂಗೀಕಾರಗಳು ಇಲ್ಲದಿದ್ದರೆ ಅದು ಮುಂದೆ ಹೋಗುವುದಿಲ್ಲ. ಈಗಲೂ ರಂಗಸ್ಥಳದಲ್ಲಿ ಇದೇ ಇದೆ, ಇಂಥದ್ದಾದ ಮೇಲೆ ಇಂಥದ್ದು, ಕೆಲವು ಪ್ರಶ್ನೆಗಳು ಉತ್ತರಗಳು, ತೀರಾ ಹಿಂಜಿದ್ರೆ ಕಥೆ ಎಲ್ಲೆಲ್ಲೇ ಹೋಗ್ತದೆ,
ಇದನ್ನೆಲ್ಲ ಗಮನಿಸಬೇಕಾಗ್ತದೆ. ಈ ದೃಷ್ಟಿಯಿಂದ ಕಾಲಕಾಲಕ್ಕೆ ವ್ಯಕ್ತಿ ವ್ಯಕ್ತಿಗೆ ದೇಶ ಕಾಲಗಳಲ್ಲಿ ವ್ಯಕ್ತಿಯಲ್ಲಿ ಬದಲಾದರೂ ಕೂಡ ಅರ್ಥಗಾರಿಕೆ ಎಂಬ ಒಂದು ವಿಷಯಕ್ಕೆ ಒಂದು ಸಿದ್ಧಾಂತ ರೂಪಿಸಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ನಾನು ಉಪದೇಶಕನಲ್ಲ, ನಾವು ಹೇಳಿದ ಎಲ್ಲ ಸಿದ್ಧಾಂತ ನಮ್ಮ ಪ್ರಾಕ್ಟಿಕಲ್ ಆಗಿ ನಾವು ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬೇರೆ ವಿಷಯ. ಏನು ಅರ್ಥ? ಪ್ರಸಂಗ ಒಂದು, ಕಥನ ಕಾವ್ಯ ಹಾಡುಗಬ್ಬ ಥರ್ಡ್ ಪರ್ಸನ್ ಆಗಿ ಪದ್ಯಗಳ ಮೂಲಕವೇ ಕತೆ ಗೊತ್ತಾಗುವ ಹಾಗೆ ಇರುವುದು ಅದು ಥರ್ಡ್ ಪರ್ಸನಲ್ಲಿ. ನನ್ನ ಅಭಿಪ್ರಾಯದಲ್ಲಿ ಮೂಲತಃ ಅದು ಹಾಡಲಿಕ್ಕೆ ಇದ್ದದ್ದು, ಓದಲಿಕ್ಕೂ ಇದ್ದದ್ದು, ಅರ್ಥಗಾರಿಕೆ ಆಮೇಲೆ ಬಂದಿರಬಹುದು. ಮೊದಲು ಪಾತ್ರಗಳಲ್ಲಿ ಮುಖ್ಯ ಮುಖ್ಯ ಅರ್ಥಗಳು ಪೀಠಿಗೆ ಹೇಳುವಾಗ ಅಲ್ಲಿವರೆಗಿನ ಕತೆ ಹೇಳುವ ಕ್ರಮ ಇತ್ತು. ಈಗ ವೀರ ದಶರಥ ಅಂದ್ರೆ ಪತಿ ನಕುಲ ವಾರಿಧಿಗೆ ಪತಿ ಚಂದ್ರನು ಧಾರಣೀಯ ನಾಳ್ತಿರಲು ಕುಶಿಕ ಕುಮಾರ ಕರಕರ ದಯ್ಯಲು ಯಜ್ಞಕ್ಕೆಂದು ಸೂರ್ಯವಂಶ ಅಸುರವಂಶದ ಹುಟ್ಟು ಇವನಿಗ ಮಕ್ಕಳಿಲ್ಲದೆ ಆದ್ದು ಪುತ್ರಕಾಮೇಶದಿಂದ ಮಕ್ಕಳು ಹುಟ್ಟಿದ್ದು ಶಾಪ ಎಂಥದ್ದ ಎಲ್ಲ ಬೇಕಿತ್ತು ಜನರಿಗೆ. ಮುಂದೆ ಮುಂದೆ ಹೋದ ಹಾಗೆ ಭಾರತೀಯ ಕಥನ ಪರಂಪರೆಯಲ್ಲಿ ಒಂದು ನೆನಪಿಟ್ಟುಕೊಳ್ಳಿ, ಈಗ ಅದು ಹೋಗ್ತಾ ಇದೆ, ವಿಶ್ವ ಕಥನ ಪರಂಪರೆ ಒಂದಾಗಿ ಆಗ್ತಾ ಉಂಟು. ಈಗ ಹೇಳಿದ್ದೇನೆ ಹೇಳುದು, ಈಗ ಪ್ರಸಂಗದಲ್ಲಿ ಬ್ರಹ್ಮನಲ್ಲಿ ದೂರಿದ ಇಂದ್ರ, ಬ್ರಹ್ಮ ಕರ್ಕೊಂಡು ಶಿವನಲ್ಲಿ ಹೋದ, ಶಿವ ಹೋಗಿ ವಿಷ್ಣುವಿನಲ್ಲಿ ಹೋದ, ರಿಪೀಟ್ ಅದು. ನೀವು ಈ ಮಕ್ಕಳ ಅಜ್ಜೇಂದ್ರ ಕಥೆಯಲ್ಲಿಯೂ ಕಾಗಕ್ಕ ಕಾಗಕ್ಕ ನೀನೆಲ್ಲಿ ಹೋದಿ, ನಾನು ಕೋತಿ ಹತ್ರ ಹೋದೆ, ಕೋತಿ ಏನು ಹೇಳಿತು, ಅದೇ ಪುನಃ ಸಿಂಹದ ಹತ್ರ ಹೋಗುವಾಗಲೂ ಉಂಟು. ಅದು ರಿಪಿಟೇಷನ್ ಮೂಲಕ ಸಾಹಿತ್ಯವನ್ನು ಸಂಸ್ಕಾರವನ್ನು ಕೊಡುವುದು, ಅದು ಬದಲಾಗಿದೆ. ಆದರೆ ಪೀಠಿಕೆಯಲ್ಲಿ ಮೊದಲಿನ ಕತೆ ಗೊತ್ತಾಗಬೇಕು ಎಂಬ ತತ್ವ ಉಳಿದಿದೆ. ದೊಡ್ಡ ಸಾಮಗ್ರಿ ವೀರ ದಶರಥ ನೃಪತಿ ಈನಕುಲ ವಾರಿದಿಗೆ ಪರ್ತಿ ಚಂದ್ರನು ಅಂತ ಹೇಳುವಾಗ, ಹೌದು ನಾನು ವೀರ ದಶರಥನಾದದ್ದು ಯಾವಾಗ, ಈ ನಾಲ್ವರು ಮಕ್ಕಳಿಗೆ ತಂದೆ ಆದಾಗ. ಮೊದಲು ನಾನು ವೀರನಿರ್ಬೋದು, ಈಗ ನಾನು ವೃದ್ಧನೂ ಆಗಿರ್ಬೋದು, ಆದರೆ ನಿಜವಾದ ವೀರ ನಾನು ಈಗ. ಹಿಂದೆ ಮುಂದೆ ತೆಕ್ಕೊಂಡು ಮೊದಲ ಕಥೆಯೂ ಬರುವ ಹಾಗೆ, ಪಾತ್ರದ ಮನಸ್ಸು ಬರುವ ಹಾಗೆ, ಆ ಹೊತ್ತಿಗೆ ಪಾತ್ರ ಏನು ಚಿಂತಿಸ್ತಾ ಇತ್ತು ಇದನ್ನು ಹೇಳಬೇಕು. ಪೀಠಿಗೆಯು ಸಂವಾದ ರೂಪದಲ್ಲಿಯೂ ಬರಬಹುದು. ದೊಡ್ಡ ಪಾತ್ರಗಳಿಗೆ ಪೀಠಿಗೆ ಬೇಕು, ಕೆಲವು ಪಾತ್ರಗಳಿಗೆ ಪೀಠಿಗೆ ಬೇಡ, ಪೀಠಿಗೆ ಹೇಳಬೇಕು ಅಂತ ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ. ರಾವಣನಲ್ಲಿ ಶೂರ್ಪನಕ್ಕೆ ಬಂದು ದೂರಿಟ್ಟಲ್ಲಿಗೆ ರಾವಣ ಬಂದು ತಂಗಿಯ ಸವಿ ನುಡಿಯಂ ಕೇಳದಂಗ ದಶರಥ ಆಗಿ ರಾವಣ ಭ್ರಮೆಗೊಳುತ್ತಂ ಅಂಗನೆ ಮಂಡೋದರಿಗೆ ಸಂಗತಿಯನ್ನು ರೇವನಂತ ಬಂದ. ಅಲ್ಲಿ ಜನಕನಂದನೆ ಅಂತ ಸೀತೆ ಎಂಬವಳಂತೆ, ಘನಸೊಬಗಿನವಳಂತೆ ರಾಘವನ ಕಾಂತೆ, ಅಲ್ಲಿ ಮಂಡೋದರಿ ಹೂಂಕುಟ್ಟಿಕೊಳ್ಳೆ ಶುರು ಮಾಡಿದರೆ ಸಾಕು, ನಾನು ರಾವಣನ ಹೆಂಡತಿ, ಸಾವಿರಾರು ವರ್ಷಗಳಲ್ಲಿ ನಮ್ಮದು ಸಂಸಾರ ಆಯಿತು, ಈಗ ನಮ್ಮ ಪತಿಯವರು ಬರ್ತಾ ಇದ್ದಾರೆ, ಅದು ಬೇಡ, ರಾವಣನಿಗೆ ಪೀಠಿಗೆ ಸಾಕು. ಪೀಠಿಗೆ ಇಲ್ಲದ ಅರ್ಥಗಳಿದೆ, ಅದನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಪೀಠಿಗೆಯಲ್ಲಿ ಸ್ವಭಾವ ಚಿತ್ರಣ ಇದೆ, ಪೂರ್ವಕಥೆ ಇದೆ, ಆ ಹೊತ್ತಿಗೆ ಏನು ಮಾಡಬೇಕು ಅಂತಿದೆ, ಬೇರೆ ಪಾತ್ರಗಳ ಬಗ್ಗೆ ಏನು ಮಾಡ್ತಾ ಇದ್ದ ಆಲೋಚನೆ ಮಾಡ್ತಾನೆ. ವಿಶೇಷವಾಗಿ ಎಸ್ಪೆಷಲಿ ಖಳನಾಯಕ ಪಾತ್ರಗಳು, ಪ್ರತಿನಾಯಕ ಪಾತ್ರಗಳು. ಒಂದು ಸಂವಾದ ಇದೆ, ನಿರೂಪಣೆ ಇದೆ. ನಿರೂಪಣೆ ಕೇವಲ ಈಗ ಒಂದು ಧರ್ಮ ನಿರೂಪಣೆ ಇಲ್ಲ, ಈಗ ರೂಪ ಆಗುತ್ತೆ, ಒರೆಯವೇ ಕೇಳ ಇವಿ ಪ್ರನಿಗೆ ಕರ್ಮ ಮುಖ್ಯವು, ತರೆಯಳು ಎಂಥದ್ದು ರಕ್ಷೆಯು ಬಾಹು ಜಗೆ ವೈಶ್ಯಗೆ ವ್ಯಾಪಾರ, ಇದೆಲ್ಲ ಹೇಳುವಾಗ ನಡುವೆ ಮಾತಾಡಲಿಕ್ಕಿಲ್ಲ, ವರ್ಣಾಶ್ರಮ ಧರ್ಮ ಹೇಳುದು. ಕೆಲವು ಭಾವನಾತ್ಮಕವಾದ ಉಪದೇಶ ಇದೆ, ಕೃಷ್ಣ ಕೌರವನಿಗೆ ಹೇಳ್ತಾರೆ. ಕೆಲವು ಕಡೆ ತುಂಡು ಸಂವಾದ ಇದೆ, ತುಂಡು ಸಂವಾದದಲ್ಲಿ ಕತೆ ಚಂದ ಹೋಗ್ತದೆ. ಅದು ಇತ್ತೀಚೆಗಿನ ಕ್ರಮ ಅಂತೆ, ಮೊದಲು ಒಬ್ಬೊಬ್ಬರೇ ಅರ್ಥ ಹೇಳಿಕೊಂಡು ಹೋಗುವುದಂತೆ, ಒಂದು ಪದ್ಯದ ಅರ್ಥ ಒಂದು ಪಾತ್ರ ಹೇಳುದು. ಈಗ ಶೂರ್ಪನಖಿ ರಾಮ ಆದರೆ ಶೂರ್ಪನಖಿ ಮೂರು ಪದ್ಯದ ಅರ್ಥ ಹೇಳುವವರೆಗೆ ರಾಮ ಹೂಂಗುಟ್ಟಿಕೊಂಡು ಅಲ್ಲಿ ಇರುವುದು, ಮತ್ತೆ ರಾಮನ ಅರ್ಥ ಹೇಳುದು. ಅದು ಹೋಗಿ ಸಂವಾದಕ್ಕೆ ಬಂತು, ಟಾಸಿಂಗ್. ಆದರೆ ಕೆಲವು ಕಡೆ ನಡುವೆ ಮಾತಾಡಿದರೆ ಎದುರಾಳಿ ಉಪದ್ರ ಆಗ್ತದೆ. ಈಗ ಪಾರ್ಥಸಾರಥ್ಯದಲ್ಲಿ ಕೃಷ್ಣ ಕೌರವನಿಗೆ ಕೊಡುವ ಉಪದೇಶ, ಕೊನೆಗೆ ಸಂಧಾನದಲ್ಲಿ
ಸರಣಿಗೋಸುಕ ನೀವು ಸಹೋದರರು ಅಳಚು ವಿರೇಕೆ, ಭೂಮಿಯು ಸ್ಥಿರವು ಜಾರಿಗೆ, ನೀವು ಪಾಂಡವರೆ ರಕವಿರೆ ನಾವು, ಹರ್ಷಗೊಂಬೆವು ಸರ್ವತಾ ಸಂಗರವು ಬೇಡ ಈ ನಿನಗೆ ಸಾರಿದೆ. ಇದೆಲ್ಲ ಮುಗಿಯುವವರೆಗೆ ಹರಿ ನಿನ್ನೊಳು ಧರ್ಮಶ್ರವಣವ ಕೇಳುವರೆ ಬಂದಿಹೇವೇನೈ ಅಂತ ಕೌರವ ಹೇಳುವಲ್ಲಿವರೆಗೆ ಕೌರವ ಮಾತಾಡಬಾರ್ದ ಪದ್ಯದವರಿಗೆ. ಅದೊಂದು ದೀರ್ಘವಾದ ಉಪದೇಶ, ಒಂದೇ ವಾಕ್ಯ ಅಂತಲೇ ಲೆಕ್ಕ. ಅದು ಕೊಡವಿಗೋಸುಗ ಬಳಗ ಸಹಿತಲ್ಲಿ ನಡೆಯಬೇಡ ಕೃತಾಂತನಲ್ಲಿಗೆ. ಸಾಯ್ದಿರಬೇಕಾದ್ರೆ 5 ಗ್ರಾಮ ಕೊಡಪ್ಪ, ಕೊಡುಕು ಸ್ಥಳ ಬರಬೇಕ ಸ್ಥಳ ವಾರಣಾವ. ಅಲ್ಲಿಯೂ ಕೂಡ ನಡುವೆ ಒಂದು ಚೂರು ಶಬ್ದ ಏನು ಮಾಡಬೇಕು ಅಂತ ಕೇಳ್ಬೋದೇ ಹೊರತು ವಾದ ಮಾಡಬಾರ್ದು. ಪ್ರತಿಯೊಂದಕ್ಕೂ ಟಾಸಿಂಗ್ ಆಗುವುದಿಲ್ಲ, ಒಂದು ನಿಯಮ ಅಂತ ಇಲ್ಲ ಸಂವಾದಕ್ಕೆ. ಮತ್ತೆ ಮುಖ್ಯವಾಗಿ ಅರ್ಥಧಾರಿಗಳು ಅರ್ಥ ಹೇಳುವರು ಗಮನಿಸಬೇಕಾದ ವಿಷಯ, ಇನ್ ಶಾರ್ಟ್ ಒಂದು ಅರ್ಥ, ಅರ್ಥಾತ್ ಪಾತ್ರ ನಿರ್ವಹಣೆ, ಅರ್ಥಾತ್ ಸಂಭಾಷಣೆ ಬಹಳ ಬೆಳೆದು ಉನ್ನತೋನ್ನತವಾಗಿ ಶ್ರೇಷ್ಠ ಮಟ್ಟದ ಸಾಹಿತ್ಯವಾಗಿ ಬೆಳೆದಿದೆ ಕನ್ನಡವು. ಭಾರತವು ಹೆಮ್ಮೆ ಪಡಬಹುದಾದ ಸಾಹಿತ್ಯ. ಅದನ್ನು ಬಳಸಿ ಬೆಳೆಸುವಾಗ ನೆನಪಿಟ್ಟುಕೊಳ್ಬೇಕಾದ್ದು ಒಂದು ಅರ್ಥ, ರಾಮನ ಅರ್ಥವೋ ಕೌರವನ ಅರ್ಥವೋ ರಾವಣನ ಅರ್ಥವೋ, ಅದು ಪದ್ಯದ ಅರ್ಥ ಆಗಿರಬೇಕು, ಪಾತ್ರದ ಅರ್ಥ ಆಗಿರಬೇಕು, ಸಂಸ್ಕೃತಿಯ ಅರ್ಥ ಆಗಿರಬೇಕು, ಸನ್ನಿವೇಶದ ಅರ್ಥ ಆಗಿರಬೇಕು, ಯಾರಲ್ಲಿ ಮಾತಾಡ್ತೇನೆ ಎಂಬುದರ ಅರ್ಥವೂ ಆಗಿರಬೇಕು. ಈ 4-5 ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಒಬ್ಬ ಕೌರವ ತನ್ನ ಸಮರ್ಥಿಸಲಿಕ್ಕೆ ಏನೇನೋ ಹೇಳ್ತಾನೆ ಅಂತ ಇಟ್ಟುಕೊಳ್ಳಿ, ಕೆಲವು ಸ್ಟ್ಯಾಂಡರ್ಡ್ ಪಾಯಿಂಟ್ಸ್ ಇದೆ. ಅದನ್ನು ದುರ್ಯೋಧನನ ಮುಂದೆ, ಕೃಷ್ಣನ ಮುಂದೆ ದುರ್ಯೋಧನ ಹೇಳುವಾಗ ಇರುವ ಸಮಾನತೆ ಭೀಷ್ಮರ ಮುಂದೆ ಇರಬಾರ್ದು. ಅಜ್ಜನಂತೆ ಮಾತಾಡಿದ ಹಾಗೆ ಮಾತಾಡಬೇಕು. ಈಗ ವಿಭೀಷಣ ನರಾವಣನನ್ನು ಖಂಡಿಸ್ತಾನೆ, ನಿನ್ನದು ತಪ್ಪು ಹೇಳ್ತಾನೆ, ನೀನು ಯಾಕೆ ಮರಳಪ್ಪು ದಂಡ, ನಿನಗೆ ನಾಚಿಕೆ ಆದರೆ ನನಗಾದರೂ ಅಯ್ಯ, ಇಂಥದ್ದೆಷ್ಟೋ ಉಂಟು. ಕೊಬ್ಬಿದು ಉಮ್ಮಹವೆಲ್ಲ ಬಿಡುಗು, ನಿನಗೆ ಸೊಕ್ಕು ಬಂದಿದೆ. ಅದನ್ನು ತಮ್ಮನಾಗಿಯೇ ಮಾತಾಡಬೇಕು. ಅದರ ಆದರ್ಶವನ್ನು ದೊಡ್ಡ ಸಾಮಗ್ರಿಯಲ್ಲಿ ಕಂಡಿದ್ದೇನೆ ನಾನು. 24-25 ಯುವಕ, ಅವರು 50 ದಾಟಿದವರು, ಆಗಲೇ ಪ್ರಸಿದ್ಧರಾದ ಕಲಾವಿದ. ವಿಭೀಷಣ ಮಾಡಿ ನನ್ನ ರಾವಣನಿಗೆ ತಮ್ಮನಾಗಿಯೇ ಮಾತಾಡಿದ್ದಾರೆ ಅವರು. ಇದು ಪಾತ್ರದ ಭಾವ, ಸನ್ನಿವೇಶದ ಭಾವ ಇದ್ದು ಹೇಳಬೇಕು. ಕೃಷ್ಣ ಕೌರವನ್ನು ಖಂಡಿಸುವಾಗ ಇರುವ ಖಂಡನೆಯ ಧೋರಣೆ ಭೀಷ್ಮನಲ್ಲಿ ಇರಬಹುದು. ಭೀಷ್ಮ ಮೊಮ್ಮಗನಲ್ಲಿ ಮಾತಾಡೋದೆಂಬುದು ಗೊತ್ತಿರಬೇಕು. ಈ ಪಾತ್ರ ಪಾತ್ರಗಳ ರಿಲೇಷನ್ ಏನು, ಸ್ಥಾನ ಏನು ಅಂತ ಗೊತ್ತಿಲ್ಲದೆ ಅರ್ಥಗಾರಿಕೆ ಪ್ರಯೋಜನ ಇಲ್ಲ. ಸಂಸ್ಕೃತಿ ಅರ್ಥವೂ ಆಗಿರಬೇಕು, ಸಾಂಸ್ಕೃತಿಕ ವಿವರಗಳು ಕೆಲವು ಅಲ್ಲಿ ಬರಬೇಕು. ಹಾಗಂತ ಏನೋ ಒಂದು ವೈದಿಕ ಕರ್ಮಕಾಂಡ ಪೌರೋಹಿತ್ಯ ಇಲ್ಲದ್ರೆ ಇದೇ ಎಂಥದ್ದು ಭೂತಾರಾಧನೆ ಇನ್ನೊಂದು ಮತ್ತು ಅದನ್ನು ಹೇಳಿಕೊಂಡು ಕೂತ್ಕೊಳ್ಬೇಕು ಅಂತಲ್ಲ, ಅಲ್ಲಿ ಅದು ಬರಬೇಕು. ಉದಾಹರಣೆಗಳು ಪ್ರಾಚೀನ ಸಮಾಜದ್ದು, ಸ್ಮೃತಿಯುಕ್ತವಾದದ್ದು, ಪ್ರಾಚೀನ ಸಂದರ್ಭದ್ದು. ಹೀಗೆ ತೀರ ಆಧುನಿಕವಾದ ಹೇಳಿದರೆ ಅದು ಬೆಟ್ಟ ಕಾಣುತ್ತದೆ. ಈಗ ಬಂದು ಇದು ಪೂಜೆ ದೇವರು ಇತ್ಯಾದಿಗಳನ್ನು ಹೇಳುವಾಗಲೂ ಕೂಡ ಇಂಥದ್ದು ಊದುಬತ್ತಿ ಬಾಳೆಹಣ್ಣು ಅಂತ ಹೇಳಿದರೆ, ಇದು ಪಂಚಗಜ್ಜೆ ಹೇಳಿದರೆ ಏನೂ ಕಾಣುತ್ತದೆ. ಆದ್ದರಿಂದ ಒಂದು ಎನಕ್ರಾನಿಸಮ್ ಮತ್ತು ಕಾಲದ ಚಿತ್ರಣ, ವಿಷಯದ ಚಿತ್ರಣದಲ್ಲಿ ಕಲಾವಿದರು ಜಾಗ್ರತೆ ಇರಬೇಕು. ಇನ್ನೊಂದು, ಎಷ್ಟೇ ದೊಡ್ಡ ವಿದ್ವಾಂಸನಾಗಲಿ, ಎಷ್ಟೇ ತಿಳಿದವನಾಗಲಿ, ಪ್ರಸಿದ್ಧ ಅರ್ಥಧಾರಿಯೇ ಆಗಲಿ, ಮಾತುಗಾರಿಕೆಯಿಂದ ಆಗುವುದಿಲ್ಲ. ಇವೊಂದು ಭೀಮ ಏನು ಹೇಳ್ತಾನೆ, ಅವನ ಭಾವನೆ ಏನು, ನಾನು ಹೇಳಿದ ಹಾಗೆ ಸಂಸ್ಕೃತಿ ಅರ್ಥವೇ, ಪಾತ್ರದ ಅರ್ಥವೇ, ಸ್ವಭಾವವೇ, ಆದರೆ ಪದ್ಯದ ಅರ್ಥ ಆಗಬೇಕು. ಅದು ಕೋಮಲಾಂಗಿ ಕೇಳೆ ಮದಗಜ ಗಾಮಿನಿ ಪಾಂಚಾಲೆ, ಸರಳವಾಗಿ ಅವಳು ಚಂದದವಳು ಅಂತ ಅರ್ಥ. ಈ ಸಂದರ್ಭದಲ್ಲಿ ಕೋಮಲಾಂಗಿಯಾದವಳನ್ನು ಚುಚ್ಚುವುದೋ ವ್ಯಂಗ್ಯವೋ ಯಾವುದೋ ಒಂದು ಭಾವನೆಯಿಂದ, ಕಾಮುಕ ಕುರುದ್ರಪ ನಾಲಯ ಸ್ವಾಮಿಯ ಧರ್ಮಜ ಸಂಧಿಗೆ ಕಳುವ ಕೊಡ್ತಾ ಸ್ವಾಮಿಯನ್ನು ನಾವು ಕೇಳುವಾಗಿಲ್ಲ. ಭೀಮ ವ್ಯಂಗ್ಯ ಅಸಹಾಯಕ, ನಾವೆಲ್ಲವರಿದಕ್ಕೆ ಒಪ್ಪಿ ಹೇವಿ ವಿಷಯೋತ್ಸವಕ್ಕೆ, ಅದು ಬರಬೇಕು. ಇದು ವಿಷಯೋತ್ಸವ ಎಲ್ಲ ರಾಜ್ಯ ಧರ್ಮಕ್ಕೆ ಸಿಗ್ತದೆ, ನೀನು ಯಾಕೆ ಹೆದರ್ತಿ? ಅದು ಬಾರದೆ ನಾವೆಲ್ಲ ಒಪ್ಪಿದ್ದೇವೆ,
ಕೃಷ್ಣ ಹೋಗ್ತಾನೆ ಅಂತ ಎಷ್ಟು ನೀವು ಪರಿಣಾಮಕಾರಿಯಾಗಿ ಹೇಳಿದರೂ ಪ್ರಯೋಜನ ಇಲ್ಲ. ಕೆಲವು ಸಲ ಪದ್ಯದ ಒಂದು ಅರ್ಥವನ್ನು ಅಲ್ಲಿ ಹೇಳಬೇಕು, ಪದ್ಯದಲ್ಲಿದ್ದ ಶಬ್ದಗಳನ್ನು ಬಳಸಿ ಅರ್ಥ ಹೇಳದಿದ್ದರೆ ಪ್ರಯೋಜನ ಇಲ್ಲ. ರಾಮಭರತ ಸಂವಾದದಲ್ಲಿ ಎಲ್ಲದಕ್ಕೂ ಉದಾಹರಣೆ ಸಿಗ್ತದೆ. ಒಂದು ಎದುರಾಳಿಯಿಂದ ಬರುವ ಶಬ್ದ ಬಾರದಿದ್ದರೆ ಒಬ್ಬ ಪಾತ್ರಧಾರಿ ಮುಂದುವರಿಸಲಿಕ್ಕಾಗುವುದಿಲ್ಲ. ಪಾದುಕಾ ಪ್ರಧಾನಕ್ಕಿಂತ ಮೊದಲೇ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ. ಕೆಲವು ಸಲ ನೇರ ಶಬ್ದವೇ ಪಾಲಿ ಸುಗ್ರೀವರಲ್ಲಿ ಮತ್ತು ಮತ್ತೆ ನೋಡದೆ ನಿಂತುಕೊಂಡಿರಣದಿ ಉತ್ತರ ಕೊಡವೆ ಆ ಧೂರ್ತ ಸುಗ್ರೀವ. ಮೊದಲು ವಾಲಿ ಏನೇ ಹೇಳಿ ಧೂರ್ತ ಎನ್ನುವುದು ಬರಬೇಕು. ಧೂರ್ತನಲ್ಲದೊಡೆನ್ನ ಪತ್ನಿಯನ್ನು ಸೆರೆಬಿಡುದು, ಅಲ್ಲಿ ಧೂರ್ತ ಅಂತಲೇ ಶಬ್ದ ಹೇಳಿದ್ದಾನೆ. ತಮ್ಮನೆಂಬುದರಿಂದ ಧರ್ಮವ ರೀತಿ ಈಗ ಬಿಡೆ, ನಿನಗೆ ಏನು ಹೆಮ್ಮೆ ಬಂತಲ್ಲ, ಹೆಮ್ಮೆ ಎಲ್ಲಡೆ ನಿಂತ ದುರ್ಮಾರ್ಗಿಯಾಗಿ ನೀ ಹಾಗೆ ಟಚ್ ಬರಬೇಕು. ಅದಕ್ಕೆ ಎತ್ತುಗಡೆ, ಅದಕ್ಕೆ ಪ್ರೊಫೆಷನಲಿಸಮ್ ಅಂತ ಹೇಳುದು, ಟೆಕ್ನಿಕಲ್ ಪರ್ಫೆಕ್ಷನ್. ನೋಡಿ ರಾಮ ಭರತ, ಭರತ ಬಂದ, ರಾಮನಿಗೆ ದಶರಥನ ನಿಧನವನ್ನು ಹೇಳಿದ, ಎಲ್ಲ ಆಯಿತು, ಚೆನ್ನದಲ್ಲಿ ಆಯಿತು, ಮುಗಿಯಿತು ಅಂತ ಇಟ್ಟುಕೊಳ್ಳಿ. ನಿಜವಾಗಿ ಭರತ ರಾಮನನ್ನು ಪ್ರಶ್ನಿಸುವ, ಕರ್ಕೊಂಡು ಹೋಗುವ ಪ್ರಯತ್ನ ಮಾಡೋ ಪದ್ಯಗಳು ಕಡೆಯಿದ್ದು. ಅಣ್ಣ ನೀವು ಮೂವರ ಅರಣ್ಯದೊಳಿರುವಾಗ ಬಣ್ಣವೇ ತನಗೆ ರಾಜ್ಯ, ಪುಣ್ಯಪುರುಷ ನಿನ್ನ ಪಾದವ ಬಿಡನೆಂದು ಕಣ್ಣ ನೀರನ್ನು ತುಂಬಿದ. ಇದಕ್ಕೆ ಅರ್ಥ ಹೇಳಿದ ಅಂತ ಇಟ್ಕೊಳ್ಳಿ. ನೀವು ಮೂವರ ಅರಣ್ಯದಲ್ಲಿರುವುದು, ನಾನು ಊರಲ್ಲಿರುವುದು ಚಂದ ಅಲ್ಲ, ನಾನಿಲ್ಲಿ ಇರ್ತೇನೆ ಅಂತ ಏನೋ ಹೇಳ್ತಾನೆ. ನಾನಿಲ್ಲೇ ಉಳಿತೇನೆ, ನಿನ್ನ ಕಾಲು ಬಿಡುವುದಿಲ್ಲ, ನೀವು ಊರಿಗೆ ಬರಬೇಕು ಅಂತಲೇ ನಿನ್ನನ್ನು ಅಲ್ಲಿ ಹೇಳಬೇಕು. ಭರತ, ನಾನು ಕರ್ಕೊಂಡು ಬರಲಿಕ್ಕೆ ಹೋಗಿ ಬಂದದ್ದು, ನಿಧನವಾರ್ತೆ ತಿಳಿಸಿದ್ದು ಮಾತ್ರ ನನ್ನ ಉದ್ದೇಶ ಇಲ್ಲ ಎಂಬ ಒಂದು ಸಣ್ಣ ಪೀಠಿಕೆಯನ್ನು ಹಾಕ್ಕೊಳ್ಬೇಕು. ನೀವು ಊರಿಗೆ ಹೋಗಿ ಅಂತ ಮುಗಿಸಿಬಿಡ್ತಾನೆ ರಾಮ, ಕಂದ ಹೋಗ ಅಯೋಧ್ಯಾಪುರಕ್ಕೆ. ಅದಕ್ಕೆ ಕೌಂಟರ್ ಆಗಿ ತನ್ನದು ವಿಷಯ ಇದೆ, ತಾನು ಬಂದಿರೋ ಪರ್ಪಸ್ ಇನ್ನೂ ನಿನ್ನಲ್ಲಿ ಹೇಳಿಲ್ಲ ಎಂಬುದನ್ನು ಹೇಳಬೇಕು. ಅದು ಪ್ರಸಂಗದ ಡಿಮಾಂಡ್ ಆಫ್ ದಿ ಪ್ರಸಂಗ. ಅದು ಮುಂದಿನ ಶಬ್ದ ಯಾವುದಾದ್ರೂ ಒಂದು ಪದ್ಯ ಇಟ್ಕೊಳ್ಳಿ. ಹೆಮ್ಮಕ್ಕಳೊಳಗೆ ಗೈಯಾಳಿ ಕೈಕಾದೇವಿ ಅಮ್ಮನಾಡಿದ ಮಾತಿಗೆ, ಅದನ್ನು ರಾಮ ಹೇಳಬೇಕು. ಹೌದು ತಮ್ಮ, ನೀನು ಹೇಳುದು ಸರಿ, ಊರಿಗೆ ಬರಬೇಕು, ನಿನಗೆ ಒಳ್ಳೇದಾಗುವುದಿಲ್ಲ ನಮ್ಮನ್ನು ಬಿಟ್ಟು, ಏನೋ ಭ್ರಾತೃದ್ರೋಹದ ಭಾವನೆ ಏನೋ ಬರ್ತದೆ ನಿನಗೆ. ಆದರೆ ಅಮ್ಮ ಅಪ್ಪನಿಗೆ ಮಾತಾಗಿದೆ, ಅಮ್ಮನಿಗೆ ಕೊಟ್ಟ ಮಾತು ನಡಿಬೇಕಲ್ಲಪ್ಪ. ಇಲ್ಲ, ನಡೆಯುವುದು ಬೇಡ, ಹೆಮ್ಮಕ್ಕಳೊಳಗೆ ಗೈಯಾಳಿ, ನನ್ನ ಅಮ್ಮ ಅಲ್ಲ ಅವಳು, ಗೈಯಾಳಿ ಅವಳು ಅಂತ ಭರತ ಎತ್ತಿಕೊಳ್ಬೇಕಾದ್ರೆ ಒಂದು ಬಿಡಬೇಕಲ್ಲ. ಅದನ್ನು ನೀವು ಹೇಳಿದ್ರೆ ಹೌದಾ ಹಾಗಾದ್ರೆ ಏನು ಅಂತ ಹೇಳುದಾ? ಕ್ಯೂ ವರ್ಡ್ ಅಂತ ನಾಟಕದಲ್ಲಿದ್ದಾಗೆ ಬೇಕು. ನನಗೆ ನಿರ್ಬಂಧ ಉಂಟು ರಾಮ, 14 ವರ್ಷ ವ್ರತ ತಕ್ಕೊಂಡಿದ್ದೇನೆ, ವ್ರತ ನಿರ್ಬಂಧ, ಊರಿಗೆ ಬರುವ ಹಾಗಿಲ್ಲ, ನಾನು ಪ್ರತಿಜ್ಞಾಬದ್ಧ, ಆದ್ರಿಂದ ನೀನು ರಾಜ್ಯ ಆಳು. ನಿರ್ಮಲದಲ್ಲಿ ಜ್ಯೇಷ್ಠ ಸೂತನಿರಲ ತನ್ನ ತಮ್ಮಗೆ ರಾಜ್ಯ ಉಂಟೆ, ಸಮ್ಮತವಲ್ಲದಿದ್ದರೆ ನಾನು ಅಯೋಧ್ಯೆಗೆ ಜನ್ಮಾಂತರಕ್ಕೂ ಹೋಗೆನು, ನೀನು ಹೋಗುವುದಿಲ್ಲ, ನಾನು ಹೋಗುವುದಿಲ್ಲ. ಅಲ್ಲಿ ನೀವು ಎಷ್ಟೋ ವಿಸ್ತರಿಸಿ, ಭರತನಿಗೆ ರಾಜ್ಯ ಕೊಟ್ಟದ್ದೇ ತಪ್ಪು, ಕೈಕೆ ಕೇಳಿದ ತಪ್ಪು, ನಿರ್ಮಲದಲ್ಲಿ ಅಂದರೆ ಯೋಗ್ಯತೆ ಇರುವಾಗ, ಶಾಸ್ತ್ರೋಕ್ತವಾಗಿ ಹಿರಿಯವನಾಗಿರುವಾಗ, ಅದನ್ನು ಎಷ್ಟು ವಿಸ್ತರಿಸಿ. ಆದರೆ ಅಲ್ಲಿಗೆ ಬರಲಿಕ್ಕೆ ಅವಕಾಶ ಕೊಡಬೇಕಲ್ಲ, ನಿರ್ಬಂಧ ಉಂಟು ತನಗೆ ಅಂತ ರಾಮ ಹೇಳಬೇಕು. ಮತ್ತೆ ಉತ್ತರ ಕೊಡಲಿ, ಮುಂದೆ ಬರ್ತದೆ. ಕೋಪಿಸಿಕೊಂಡು ನೀ ಜರದೆಯಾದರೆ ಮಾತ್ರ ಕೋಪೆ ಮತ್ತೊಂದೂರಿಗೆ, ತೀರ ಭಿನ್ನವಾದ ಭಾವನೆ ಉಂಟು. ನನಗೆ ಒಂದು ಕಡೆ ಮರ್ತೋಗಿತ್ತು, ಅಲ್ಲಿವರೆಗೆ ರಾಮ ತಾಳ್ಮೆಯಿಂದ ಮಾತಾಡಿದವ ಒಂದು ಹೇಳಬೇಕು. ರಾಮನ ಪ್ರಸಿದ್ಧಾರ್ಥ ಗೋವಿಂದ ಭಟ್ರು ಹೇಳುವ ಕ್ರಮ ಉಂಟು, ತಮ್ಮ ನಾನು ಜಿತಕ್ರೋಶನಾದರೂ ಜಾತರೋಷನೂ ಹೌದು. ಹೀಗೆ ಇಲ್ಲ, ನೀನು ಈ ಥರ ನನ್ನ ತಮ್ಮನಾಗಿ ಮಾತಾಡದೆ ನೀನು ಏನೇನೋ ಮಾತಾಡಿ ಆಟ ಆಡಿದರೆ ನನಗೂ ಬೇಸರ ಆಗ್ತದೆ, ನನಗೆ ಕೋಪ ಬಂದಿತ್ತು. ಅಣ್ಣನ ಕೋಪಕ್ಕೆ ಒಳಗಾಗ್ತೀಯ, ಕೋಪಿಸಿಕೊಂಡು ನೀನು ಜನದೆಯಾದೆ ಮಾತ್ರ ಕೋಪೆ ಮತ್ತೊಂದು ಊರಿಗೆ,
ಇದನ್ನು ಭರತ ಹೇಳಬೇಕಾದ್ರೆ ಫ್ರಸ್ಟ್ರೇಷನ್ ಇಲ್ಲಿ ಬರಬೇಕು. ಹಾಗೆ ತುಂಬ ಉದಾಹರಣೆ ಕೊಡುತ್ತೆ. ಪದ್ಯದರ್ಥ ಪಾತ್ರದರ್ಥ ಎದುರಾಳಿಗೆ ಅನುಕೂಲವಾಗಿ ಬರಬೇಕು ಅಂತ ಹೇಳುವಾಗ ಒಂದು ಪ್ರಸಿದ್ಧವಾದ ಉದಾಹರಣೆ ಎರಡು ಸಂಧಾನದಿಂದ ಹೇಳಬಹುದು. ಭೀಮ ದ್ರೌಪದಿ ಮಾತಾಡ್ತಾ ಮಾತಾಡ್ತಾ ನನ್ನಿಂದ ಅಸಾಧ್ಯ, ನಾನು ಕೌರವರನ್ನು ಕೊಲ್ಲುವುದಿಲ್ಲ, ಭಾರವಾಯಿತು ಗದೆ ಧೈರ್ಯ ಹಿಂಗೊಳಿಸಿತು, ನೀರ ನೀನೇನೆಂದರು, ಕೌರವಾದ್ಯರ ಕೊಲ್ಲಲಾರನೆಂದೋಷ ಬೇರಿಗದ್ಯುಸಿತಂದಳು. ಆ ಪವನ ಜಗಂಡುಗಲಿನಿ, ಮೂರು ನಾಲ್ಕು ಪದ್ಯ. ಅಲ್ಲಿ ಸಾಮಾನ್ಯವಾಗಿ ಭೀಮ ಹೆಚ್ಚು ಮಾತಾಡಬಾರ್ದು. ದ್ರೌಪದಿ ಜರಿತಾ ಹೋಗ್ತಾಳೆ ಸಾಂಸಾರಿಕವಾಗಿ, ಹೆಂಡತಿಯಾಗಿ. ಕಡೆಗೆ ಒಂದು ಮಾತು ಬರ್ತದೆ ನೋಡಿ, ಎನಗೆ ಹಿತ ಸಹದೇವ ಪಾರ್ಥಿಯು ಅಭಿಮನ್ಯು ಕಲಿ ಘಟೋದ್ಗಜ. ಒಂದು ಪಾಠ್ಯ ಮಾಡ್ತಾಳೆ ಅವಳು. ನಮ್ಮೊಳಗೆ ಇಲ್ಲಿ ಭಿನ್ನಮತೀಯರಿದ್ದಾರೆ, ತುಂಬ ಫ್ಯಾಮಿಲಿ ಮತ್ತು ಪಾಲಿಟಿಕ್ಸ್ ತುಂಬ ಸುಂದರವಾಗಿರುವ ಜಾಗ ಅದು. ಜನಪದ್ರುಪದಂಗಿ ಹುದು ಮೂರಕ್ಷೋಹಿಣಿ ಬಲವು, ಒಂದು ಪಾಠ. ಅದಕ್ಕಿಂತ ಪವರ್ಫುಲ್ ಆದ ಹಳೆ ಪಾಠ ಜನಕದ್ರುಪದಂಗಿ ಹುದು ಮೂರಕ್ಷೋಹಿಣಿ ಬಲವು. ಯಾವುದಾದ್ರೂ ಸರಿಯೇ, ಜನಕದ್ರುಪದಂಗಿ ಹುದು ಎನ್ನುವುದು ಪ್ರಾಚೀನ. ಅನಿಬರಿಂದರಿಗಳ ವಿಭಾಡಿಸಿ ಘನವ ಪಡೆಯುವನು ಕಾಂತ ಕೊಡಿಸೈ. ಇದು ಮಾಡಬೇಕಾದ್ರೂ ನಿನ್ನ ವೀಳ್ಯಬೇಕು, ಹೆಂಡತಿಯವಳು ವೀಳ್ಯವ. ನಿಮ್ಮ ಹಂಗೇನೆಂದಳ ಭುಜಾಕ್ಷಿ. ಟಿಪಿಕಲ್ ಹೆಂಗಸು. ಈ ಗಂಡಂದ್ರೆ ಆಗೋದಿಲ್ಲ ಅಂತಂದ್ರೆ ನನಗೆ ಅಪ್ಪ ಇದ್ದಾನೆ, ಅದೇ ಒಬ್ಬ ಗಂಡನೂ ಇದ್ದಾನೆ, ಮಗ ಘಟೋದ್ಗಜ ಇದ್ದಾನೆ, ಅವ ನನ್ನ ಮಗನೇ. ಅದೊಂದು ಹೆಮ್ಮೆ ಅವಳಿಗೆ, ಅದು ಹಿಣಿಂಬಿಯ ಮಗನು ನನ್ನ ಮಗನೇ ಅಂತ ದ್ರೌಪದಿ ಹೇಳೋದು. ಒಂದು ಒಳ್ಳೆ ಚಿತ್ರಣ. ಪಾರ್ಥಿವ ಅಭಿಮನ್ಯು ಕಾಯ್ತಾ ಇದ್ದಾನೆ ಅನ್ನೋದು ಸ್ಪಷ್ಟ. ಅದೊಂದು ಒಳ್ಳೆ ಉಜ್ವಲವಾದ ಚಿತ್ರ ನೋಡಿ. ಇಬ್ಬರು ಅರ್ಥಧಾರಿಗಳನ್ನ ಹೇಗೆ ತೆಕ್ಕೊಳ್ತಾರೆ ಅಂತ. ಮುಂದಿನ ಪದ್ಯ ಹೇಗಿದೆ? ವನಿತೆಯ ಕಠೋರ ನುಡಿಯಂ ಕೇಳದು ಪವನಜಂ ಘನರೌದ್ರವೆತ್ತು ಗದೆಯಂತಿರುಹುತೆನ್ನ ಕಾಮಿನಿಯ ಸೈರಿಸು ಸೈರಿಸು ಅಂತ ಮುಂದೆ ಹೋಗ್ತದೆ ಭೀಮನ ಪ್ರತಿಜ್ಞೆ. ರಾಮದಾಸ ಸಾಮಗ್ರಿ ಏನ್ ಹೇಳ್ತಿದ್ರು, ಭೀಮನಿಗೆ ಕೋಪ ಉಕ್ಕೇರಿ ಹೊರಗೆ ಬರೋದು ಯಾವಾಗ ಗೊತ್ತುಂಟ? ನಿಮ್ಮ ಹಂಗೇನೆಂದಳ ಭುಜಾಕ್ಷಿ. ವೀಳ್ಯ ಕೊಡಿಸು ಅಂತ ಹೇಳ್ತಿ, ನಿಮ್ಮ ಹಂಗೇನು ಅಂತ ಹೇಳ್ತಿ. ಗಂಡನನ್ನು ಲೆಕ್ಕ ಕೀಳಲಿಲ್ಲ ನೀನು. ಒಂದು ಸಾಂಪ್ರದಾಯಿಕವಾದ ರೀತಿ, ಸರಿಯ ಪೌರಾಣಿಕವಾದ್ದು. ನಮ್ಮ ಅನ್ನು ಹಂಗಿಲ್ಲ ಅಂತ ಹೇಳ್ತೀಯ ಮುಂಚುಬಾಯಿ. ಶ್ರೇಣಿಯವರು ಜನಕದ್ರುಪದಂಗಿ ಹುದು ಮೂರಕ್ಷೋಹಿಣಿ ಬಲವು, ನಿಮ್ಮ ಸೈನ್ಯ ಬೇಡ, ನನ್ನ ಅಪ್ಪನದೇ ಮೂರು ಸೈನ್ಯ ನಿಮ್ಮ ಏಳಕ್ಷೋಹಿಣಿಯಲ್ಲಿ ಇದೆ. ನನ್ನ ಅಪ್ಪ ಶ್ರೇಣಿಯವರು ಹೇಳುದು, ಮಕ್ಕಳಾಗಿ ಮೊಮ್ಮಕ್ಕಳಾಗಲಿಕ್ಕೆ ಆಗುವಾಗಲೂ ನಿನಗೆ ಅಪ್ಪನ ಮನೆ ನೆನಪಾಗ್ತದೆ, ಗಂಡನಿಗೆ ನೋವಾಗುವ ವಿಷಯ ಅದು ಅಂತ. ನನ್ನ ಅಪ್ಪನದು ತರ್ತೇನೆ, ನಿಮ್ಮದು ಅಗತ್ಯ ಇಲ್ಲ. ಇಬ್ಬರು ಅರ್ಥಧಾರಿಗಳ ಬೇರೆ ಬೇರೆ ಅಪ್ರೋಚ್ ನೋಡಿ. ಅವರೊಂದು ಫ್ಯಾಮಿಲಿ ಪ್ರೆಸ್ಟೀಜ್ ಪ್ರೈಡ್, ಇವರು ಗಂಡನ ಇದು ಅಂತ, ಎರಡು ಸರಿಯೇ. ಒಂದು ಪದ್ಯದಲ್ಲಿ ಎಷ್ಟು ಪ್ರಚೋದನೆಗಳಿವೆ! ಆ ಪ್ರಚೋದನೆಗಳು ಸಿಕ್ಕಬೇಕಾದ್ರೆ ಪದ್ಯದ ಅರ್ಥ ಹೇಳಬೇಡ್ವಾ? ಸಂಧಾನದಲ್ಲಿ ಕೃಷ್ಣ ಇನ್ನಾದರವರು ಬಂದು ಈಗಲೇ ನೀನು ಉಪದ್ರ ಕೊಟ್ಟಿದ್ದೀಯ ಅವರಿಗೆ, ನಿನ್ನೊಡನೆ ಮುನ್ನಿನಂತಿರ್ತದೆ. ಎಲವ ಪಾತಕಿ ಬರಿದೆ ಸಾಯದಿರುವ ಒಲಿದು ಪಾಂಡವರುಗಳ ಕೂಡಿಕೋ. ಆ ಪಾತಕಿ ಎಂಬುದು ಒಲಿದು ಕೂಡಿಕೋ, ಕೊಲಿಸಲಾರೆನು ಇದು ಬರಬೇಕು. ಸುಮ್ಮನೆ ಪದ್ಯ ನಿತ್ತಲ್ಲಿಗೆ ಆ ಪಾತ್ರ ಹೇಳಬಹುದಾದ ವಿಷಯಗಳನ್ನು ರಾಮ ಮಾಡಿಕೊಂಡು ಹೇಳುವಾಗ, ಈಗ ನೋಡಿ ವಾಲಿಗೆ, ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು ಹೇಯವಿದ್ದುದರಿಂದ. ಅಹೇಯವಿದ್ದುದರಿಂದ ನ್ಯಾಯ ಬರಬೇಕು. ಪ್ರಾಯಶ್ಚಿತ್ತಗಳಿದು ಪರದೋಷಗಳಿವೆ, ಮುಂದಿನ್ನು ಬದುಕಬೇಕೆಂಬಾಸೆಯುಂಟೆ. ಈ ಶಬ್ದಗಳನ್ನು ಬಳಸಿಕೊಂಡು ಅಂತ ಹೇಳಿದೆ. ರಾಮ ನಿನ್ನ ಬಾಣತಾಗಿದ ಮೇಲೆ, ನಿನ್ನ ಬಾಣತಾಗಿದ ಮೇಲೆ ಅಲ್ಲ, ರಾಮ ಬಾಣತಾಗಿದ ಮೇಲೆ. ರಾಮ ಬಾಣ ಎನ್ನುವುದಕ್ಕೊಂದು ಬೇರೆ ಅರ್ಥ ಉಂಟಲ್ಲ. ಹೀಗೆ ಪದ್ಯವನ್ನಿಟ್ಟುಕೊಂಡು ಹೋಗ್ಬೇಕು. ಎತ್ತುಗಡೆಯಲ್ಲಿ ನೂರಾರು ವಿಧಾನ ಇದೆ. ಶ್ರೇಣಿಯವರು ಸಾಮಗ್ರು ಬಹಳ ಜನ ಪ್ರಯೋಗ ಮಾಡಿದ್ದಾರೆ. ಎಲೆ ಮರುಳೆ ಕರ್ಣಾದಿ ದುಷ್ಟರ ಬಳಸಿನಲ್ಲಿ ಕೇಡಾದೆ ವಂಶಕ ಭೀಷ್ಮ, ರಾಮದಾಸ್ ಸ್ವಾಮಿಗಳು ಹೇಳ್ತಿದ್ರು. ಮಗನೇ, ನಾನು ನಿನ್ನ ಅಜ್ಜ, ನೀನೇ ಅಜ್ಜನಾಗಲಿಕ್ಕೆ ಹೊರಟಿದ್ದೀ,
ನನ್ನ ಮಕ್ಕಳಿಗೆ ಮಕ್ಕಳಾಗ್ತದೆ, ರಾಜನಾಗಿದ್ದು ಇಷ್ಟು ಪ್ರಾಯದವ, ನೀನು ನನ್ನ ಬಾಯಲ್ಲಿ ಇದು ಹೇಳಿಸಬಾರ್ದು. ಏನು ಅಂತ ಹೇಳುವುದಿಲ್ಲ ಅವರು, ಭಾಗವತರಿಗೆ ಅರ್ಥ ಆಗಬೇಕು, ಭಾಗವತರಿಗೆ ಅರ್ಥಜ್ಞಾನ ಪದ್ಯಜ್ಞಾನ ಬೇಕು ಹೇಳುದು. ಅದಕ್ಕೆ ಮರುಳೆ, ನಿನಗೆ ನಾನು ಹೇಳಲಿಕ್ಕಿಲ್ಲ, ನೀನು ಸಣ್ಣ ಮಗುವಲ್ಲ, ಆದರೆ ನಾನು ಹೇಳಬೇಕು, ನನ್ನ ಬಾಯಲ್ಲಿ ನೀನು ಹೇಳಿಸ್ತಿ ಎಲೆ ಮರುಳೆ. ಎತ್ತು ಕಡೆ ಬೇಡ, ಹಾಗೆ ಹೇಳೋದು ಬೇಡ, ಎತ್ತು ಕಡೆ ಶಬ್ದ ಹೇಳದೆ ಎತ್ತು ಕಡೆ ಮಾಡಬಹುದು, ಅದು ಸೂಕ್ಷ್ಮವಾಗಿ ಧ್ವನಿಪೂರ್ಣವಾಗಿ ಮಾತಾಡ್ತಿದ್ದ ಧೈರ್ಯದೇವರು ಸುಗ್ರೀವ ಮಾಡಿ ಹೇಳ್ತಿದ್ರು. ರಾಘವ ಮಹಾವೀರ ಕೇಳು ಸುವಿಚಾರ, ಈಗೆಲ್ಲ ಸಂಶಯವ ಪರಿಹರಿಸು ಕೂಡ, ದುಂದು ಬಿಯ ಒಡಲ ಧರೆಯಿಂದ ಲಮನ ಇಂದ್ರ ಸುತ, ಒಂದು ಮೊಳವನು ಸಹಸದಿಂದಲೆತ್ತುವನು, ಇಂದು ನೀನೆತ್ತಿದರೆ ಸಂದೇಹ ಹೋಗಿ, ಬಳಿಕೊಂದ ಮತದಿಂದಲೇ ಹೆವೆಂದು ಹೇಳಿದನು. ಇಡೀ ಕತೆ ಹೇಳಬಹುದು, ನೀನು ಎತ್ತಬೇಕು ನನಗೆ ಸಂದೇಹ ಹೋಗ್ಬೇಕು, ಸರಿ ವಾಚ್ಯವಾಗಿ. ಇನ್ನೊಂದು ರೀತಿ, ನೀವು ಸ್ಟ್ರಿಕ್ಟ್ಲಿ ಮಾತಾಡಿದರೆ ಪದ್ಯದ ಅರ್ಥ ಹೇಳಲಿಲ್ಲ ಅಂತ ಹೇಳ್ಬೋದು, ಪದ್ಯದ ಅರ್ಥ ಹೇಳದೆ ಹೇಳ್ಬೋದು. ರಾಮಚಂದ್ರ ಸೀತಾರಾಮ ಹೇಳ್ತಿದ್ರು, ವಾಲಿ ಎತ್ತುತ್ತಿದ್ದ, ಎತ್ತುತ್ತಾನೆ ನನ್ನ ಕಣ್ಣ ಮುಂದೆ ತುಂದು ಬೇಯಟ್ಟೆಯನ್ನು, ಒಂದೇ ಬಾಣದಿಂದ ಅಲ್ಲ ಒಂದೇ ಅಲುಗಾಟದಿಂದ ವೃಕ್ಷದ ರೊಂಬೆಗಳನ್ನು ಕತ್ತರಿಸ್ತಾನೆ. ಇಷ್ಟೇ ನಾನು ಹೇಳು, ನೀ ಮಾಡುವಂತಿಲ್ಲ, ನೀ ಮಾಡಿದರೆ ಒಳ್ಳೇದು ಅಂತೂ ಇಲ್ಲ, ನೀನೇನು ಹೇಳೋದಲ್ಲ ಅವ ಮಾಡ್ತಾನೆ ಅಂತ ಹೇಳುದು. ಕಾಲತುದಿಯಿಂದ ಮೂರೇಳು ಯೋಜನ ಬಿಸುಟ ಮೇಲೆ ತಾಳೆ ಮರಗಳೆಲ್ಲ ಕಡಿದಿಡಲು, ಶ್ರೀರೋಲ ಶರಣೆಂದು ಕಾಲಿಗೆರಗಲಿದವಿ. ಈ ಪದ್ಯದ ಅರ್ಥ ಹೇಳದೆಯೂ ಪದ್ಯದ ಅರ್ಥ ಹೇಳಬಹುದು, ಹೇಳಿಯೂ ಹೇಳದಾಗಿರ್ತದೆ ಕೆಲವು ಸಲ. ವಿಶೇಷೋತ್ತು ಮಾತಾಡಿ ಮತ್ತೆ ಪದ್ಯಕ್ಕೆ ಬರ್ತಾರೆ ಕೆಲವು ಅರ್ಥಗಳು, ಬಹಳ ಹೊತ್ತು ಮಾತಾಡಿ ಪದ್ಯ ಕಂತಿ ಸತ್ತೋಗ್ತದೆ. ಹಾಗೆ ಪ್ರಯೋಜನದ ಕಂಟಿನ್ಯೂಟಿ ಬೇಕು. ಸಂಪ್ರದಾಯವನ್ನೇ ಮೀರಿ ಸುಂದರವಾದ ಚಿತ್ರವನ್ನು ರ್ಯಾರ್ಲಿ ಕೊಡ್ಬೋದು, ಆದರೆ ಅದು ಒಂದು ಕಾಪಿ ಆದರೆ, ಒಂದು ಟ್ರೆಂಡ್ ಆದರೆ, ಬ್ಲೈಂಡ್ ಆದರೆ ಎಷ್ಟು ಕಷ್ಟ ಎನ್ನುವುದಕ್ಕೆ ನಿಮಗೆ ಎರಡು ಉದಾಹರಣೆ ಕೊಡ್ತೇನೆ. ರಾಜಸೂಯ ನಂತರ ಕೌರವನ ಪ್ರವೇಶ ವಸ್ತ್ರಾಪಾರದಲ್ಲಿ, ಪಾಂಡವರು ಒಡಲಾಗಿ ಇಲ್ಲದ್ರೆ ಆಗದಿದ್ರು, ದೇಗಣದಲ್ಲಿ ಕೌರವ ಬಂದ. ಭಾಗವತ ಕೇಳ್ತಾರೆ, ಬಲಿರೆ ಪರಾಕ್ರಮ ಕಂಠೀರವ, ಬಲಿರೇನಯ್ಯ ಇರುವಂತಹ ಸ್ಥಳ ಹಾಗೆಲ್ಲ ಹೇಳಬೇಕು. ಗೋವಿಂದ ಭಟ್ರು ಹೇಳ್ತಾರೆ, ಯಾವುದು ಹೇಳಬೇಡಿ ನನಗೆ ಬೇಡ. ಉರಿತದೆ ಪಾಂಡವರ ಸಂಪತ್ತು ನೋಡುವಾಗ, ನನಗೆ ಪರಾಕ್ರಮವೂ ಬೇಡ ಹೊಗಳಿಕೆಯೂ ಬೇಡ. ವಿರೋಧ ಆಯ್ತಿದೆ ಸಂಪ್ರದಾಯಕ್ಕೆ, ಆದರೆ ಕ್ರಿಯೇಟಿವ್ ಕ್ರಿಯೇಟಿವ್ ಆಗಿದ್ದಾಗ ನೀವು ಸಂಪ್ರದಾಯ ಮುರಿಬೋದು. ಕ್ರಿಯೇಟಿವ್ ಹೇಳಿಕೊಂಡು ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಇನ್ನೊಂದು ತದ್ವಿರುದ್ಧ ಉದಾಹರಣೆ ಕೊಡ್ತೇನೆ. ಮಾಗಧನ ಪ್ರವೇಶ, ಮಾಗದವರೇ ಮತ್ತು ಯಾವುದೋ ಬೇರೆ ಒಂದು ಪ್ರಸಂಗ, ಹಿರಣ್ಯಕಶಿಪು ಎಂಥದ. ಆ ಧ್ವನಿಗೆ ಇಳೆ ನಡುಗೆ, ಪುರದಲ್ಲಿ ತೋರಿತುತ್ಪಾತ, ಕರ್ಣ ಕಳವಳಿಸಿತು. ಒಂದು ಅಥವಾ ಆ ಶಬ್ದ ಕೇಳೆಯದು ರಲಿತ್ತ ನಡುವಿರುಳು ಮಗದೇಶ ಕೈಕೊಂಡ ಯಾಗದಲ್ಲಿ, ಭೂಸುರಾರ್ಚನೆಗಳ ದಾನವನ್ನು ಕೊಡುವೆಡೆ ಆ ಶಬ್ದ ಕೇಳಿ ಬೆರಗಿನಲ್ಲಿ. ಶಬ್ಬಗಡೆಯವರು ಒಳಗೆ ಬರುವಾಗಲೇ ಹೀಗೆ 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 ಇಡೀ ಆಸ್ಥಾನವು ನಾಗದನು ಒಟ್ಟಿಗೆ ಅಡಿಮೇಲಾದ ಹಾಗೆ ಮಾಡಿ ಬಡ್ಕ ನಿಂತು ಅಲ್ಲಿ ಒಂದು ಚಿತ್ರಣ ಮಾಡ್ತಿದ್ರು. ಅವರೇ ಸೃಷ್ಟಿ ಮಾಡಿದ ಒಂದು ಸಂಚಾರ ನೃತ್ಯ ಅಂತ ಹೇಳ್ಬೋದು, ಅದು ಅವರದ್ದೇ ಸೃಷ್ಟಿ. ಪುರದಲ್ಲಿ ತೋರಿತುತ್ಪಾತ, ಅದು ಅವರು ಕುಣಿಯುವಾಗ ಮಾತ್ರ ಕಾಣುತ್ತಿತ್ತು, ಟೌನ್ ಹಾಲ್ನಲ್ಲಿ ನಾನು ನೋಡಿದ್ದೇನೆ. ಆ ವೇದಿಕೆಯೇ ಹೀಗಾದಕ್ಕಾಗ್ತಿತ್ತು. ಮುಂದಿನ ಎಷ್ಟು ತಮಾಷೆ ಇದೆ ಅಂದರೆ, ಮುಂದಿನವರು ಯಾರೋ ಒಬ್ಬರು ಹಿರಣ್ಯಕಶಿಪು ಮಾಡಿದವರು, ಇತ್ತ ಶೋಣಿತ ಪುರದಿ ದೈತ್ಯಕುಲ ಪೊಂಗವನು ಮತ್ತವಾರಣನಂತೆ ಚಿತ್ತದುಮ್ಮಾದಿ, ಆ ಪದ್ಯಕ್ಕೆ ಹೀಗೆ ಮಾಡಿಕೊಂಡು ಬಂದು ಅಲ್ಲಿ ಏನುಂಟು ಹಾಗಾಗುವಂಥದ್ದು. ಈಗ ಹಳೆ ಕ್ರಮದಲ್ಲಿ ಆದರೆ ತೆರೆ ತೆಗೆಯುವುದು, ಕೂಡಲೇ ಬೊಬ್ಬೆ ಹಿಡಿಯುವುದು, ಅದನ್ನು ಬಿಟ್ಟು ಶಂಭಗಡೆಯವರು ಆ ಪ್ರವೇಶದ ದೀಗಣವನ್ನು ತೆಕ್ಕೊಂಡು ಇಡೀ ನೃತ್ಯ ಚಲನೆಯನ್ನೇ ಬೇರಿ ಭೇದನದ ಸ್ವರದ ಪರಿಣಾಮವನ್ನಾಗಿ ತೋರಿಸಿದರು. ಇವರಿಗೂ ಅದರ ಕಲ್ಪನೆ ಇಲ್ಲದೆ ಹಾಗೆ ಕುಣಿದ್ರೆ ಚೆನ್ನಾಗ್ತದೆ ಕಲೆ ಪಡಿತಾರೆ ಅಂತ ಕುಣಿದಾಗ ಆಯಿತು.
ಅಂದರೆ ಪ್ರಸಂಗ, ಪದ್ಯ, ಸನ್ನಿವೇಶ, ಪಾತ್ರ ಅಂತ ನಾನು ಹೇಳಿದಾಗೆ ಅರ್ಥ ಹೇಳೋದಾಗಲಿ ಚಲನೆ ಆಗಲಿ ಆ ಮೀನಿಂಗ್ ಕೊಡದಿದ್ದರೆ ಅದು ಪ್ರಯೋಜನ ಇಲ್ಲ. ಯಾವುದೇ ಪದ್ಯ ಆಗಲಿ ಪದ್ಯದ ಅರ್ಥ ಹೇಳಿ, ಪದ್ಯದ ಅರ್ಥ ಹೇಳಿ ಅಂತ ಪುನಃ ಪುನಃ ಕಲಿಸೋರು ಹೇಳ್ತಾರೆ. ವಿಷಯ ತುಂಬ ಹೇಳಿ ಪಾಂಡಿತ್ಯ ಬೇಡ ಅಂತಲ್ಲ, ಪಾಂಡಿತ್ಯ ಬೇಕು, ಪದ್ಯಕ್ಕೆ ಅನುಸಾರವಾಗಿರಬೇಕು, ಅಡಿಯಾಳಾಗಿರಬೇಕು, ಕಲೆ ಪಾಂಡಿತ್ಯಕ್ಕೆ ಅಡಿಯಾಳಾಗಿರಬೇಕು. ಉದಾಹರಣೆಗೆ ಜಾಣನ ಹುದಹುದು ಸಂಗರ ಕತಿ ತ್ರಾಣನ ಹುದಹುದು ವಾಲಿವನೆಯಲ್ಲಿ ರಾಮ, ನೀನು ಇದಕ್ಕೆ ಮಾಡಬಹುದು, ನಿನಗೆ ಕ್ಷತ್ರಿಯ ಧರ್ಮವ, ನಿನಗೇನು ಪ್ರಯೋಜನ, ಎಲ್ಲ ಒಟ್ಟಿಗೆ ಕೇಳಿದರೆ ವಿಷಯ ಹೌದು. ವಾಲಿ ಅದನ್ನು ಹೇಳ್ತಾರೆ, ಆದರೆ ವಾಲಿ ಏನನ್ನು ಹೇಳ್ತಾನೋ ರಾಮಾಯಣದಲ್ಲಿ ಅಥವಾ ಶಾಸ್ತ್ರೀಯವಾಗಿ ಏನನ್ನೆಲ್ಲ ಹೇಳ್ಬೋದು, ಅದನ್ನೀನ ವಂಶಧರಸುಗಳೊಳಗೆ ಎಲ್ಲೇ ಸಾಯಿತಯ್ಯ ನಿನ್ನಂಗ ಗಡ್ಡನಿಲ್ಲದ ಹೆಂಗಳಂತೆ ಅಂತ ನಾಲ್ಕು ಪದ್ಯಕ್ಕೆ ಹಂಚಿ ಬರಬೇಕು, ಮತ್ತು ಆ ಶಬ್ದಗಳ ವ್ಯಾಖ್ಯಾನವಾಗಿ ಅದು ಕಾಣಿಸಬೇಕು. ಭೀಷ್ಮಾರ್ಜುನದಲ್ಲಿ ಕೌರವನ ನೋಡಿ ಭೀಷ್ಮ ಹೇಳ್ತಾನೆ, ಏನಪ್ಪ ಸಂಭ್ರಮದ ಮುಖದಲ್ಲಿ ಜತೆ ಕಾಣ್ತದೆ, ಧರೆಯಸ ಹೀಗಿರ್ಬೋದ, ಧರೆಯ ಸಾಮದಿ ಕೊಡನು ಸಂಗರ ವಿರಚಿಸುವುದೆಂದಂತ ಚಿನ್ಮಯ ನಡನೆ ಕಳೆದ ನೀನು ಮುಂದಣ ಪರಿಯ ನರಿಯದೆ ತರಳನೆ. ಮುಂದಿನ ಆಲೋಚನೆ ಮಾಡದೆ ವೀರ ಭಾಷಣ ಮಾಡಿದೀ, ಅಷ್ಟೇ ಅರ್ಥ ಅಲ್ಲ ಅದಕ್ಕೆ. ಮೊದಲು ಭೀಷ್ಮ ಏನಳ್ತಾನೆ, ನಿನ್ನ ಮುಖ ಬಾಡಿದೆ, ಬಾಡ್ಲಿಕ್ಕೆ ಅದು ಕಾರಣವೋ, ಪಶ್ಚಾತ್ತಾಪ ಆಯ್ತಾ ನಿನಗೆ? ಪೆರ್ಲ ಪಂಡಿತರು ಸೀತಾರಾಮಯ್ಯನವರು ಹೇಳ್ತಿದ್ರು, ನಿನಗೆ ದುರವಿಳ್ಳೆ ಕೊಟ್ಟದಲ್ಲಿ ಪಶ್ಚಾತ್ತಾಪ ಆಗಿದೆ ಅಂತ ಆದರೆ, ನನ್ನ ಒಂದು ನಿರ್ಧಾರ ತಪ್ಪು ಅಂತ ಕಂಡ್ರೆ ಅದಷ್ಟು ಸಂತೋಷ ಪಡುವ ಯಾರಿಲ್ಲ ಮಗು. ಯಾಕೆ ನಿನಗೆ ಹಾಗೆ ಕಾಣುತ್ತದೆ ಅಂತ ಆದರೆ ದುರವಿಳ್ಳ್ಯವನ್ನು ಕೃಷ್ಣ ಹಿಂದೆ ಪಡಿತೇನೆ ಅಂತ ಹೇಳಿದ್ದಾನೆ. ಅರ್ಥಾತ್ ನಮ್ಮ ಶಾಂತಿಯ ಬಾಗಿಲು ತೆರೆದಿದೆ ಅಂತ ಹೇಳಿದ್ದಾನೆ. ಅದು ಮಧ್ಯಕ್ಕೆ ತರುವ ಕ್ರಮ ಹೊಂದಿಸಿ ಕನ್ಕ್ಲೂಡ್ ಮಾಡಲಿಕ್ಕೆ ಸಂವಾದವನ್ನು. ಮತ್ತೆ ಪಾತ್ರ ಗೆಲ್ಲುವುದಲ್ಲ, ಪುರಾಣದ ಸಮಸ್ಯೆಗಳನ್ನೆಲ್ಲ ಮುಗಿಸಲಿಕ್ಕೆ ಯಕ್ಷಗಾನ ಇರುವುದಲ್ಲ. ತಾರ್ಕಿಕವಾದ ನೂರಾರು ಪ್ರಶ್ನೆಗಳಿಗೆ ಉತ್ತರ ಇಲ್ಲದಿರುವಿಕೆಯೇ ಪುರಾಣದ ಮೂಲ ಲಕ್ಷಣ. ಪುನಃ ಹೇಳ್ತೇನೆ, ಇಲ್ಲಾಜಿಕಲ್ ಆಗಿರುವುದೇ ಪುರಾಣ, ಅದರೊಳಗೆ ಲಾಜಿಕ್ ಇದೆ. ಒಂದು ಹಂತದವರೆಗೆ ಬೆಳೆಸಬೇಕು, ಮುರುಟಿಸಬೇಕು, ಮುಂದೆ ಕೊಂಡೋಗಬೇಕು. ಪಾತ್ರದ ಗೆಲುವಲ್ಲ, ಪಾತ್ರಧಾರಿಯ ಗೆಲುವು ಅಲ್ಲ, ಕೊನೆಗೆ ಹೋರಾಟ ಬೇಕು, ಪ್ರತಿಭೆ ಮೆರೆಯಲೂ ಬೇಕು. ಆದರೆ ಹಾಗೆ ಅಲ್ಲ, ಹಾಗಾಗುವುದಿಲ್ಲ. ಇನ್ನು ಕೆಲವು ವಿಚಾರಗಳು, ಅವರು ಹೇಳಿದ ಮಾತನ್ನೇ ಅವರು ವಿಮರ್ಶೆ ಮಾಡೋದು ಇದೆ. ಕೆಲವು ನಾನು ಹೀಗೆ ಯಾಕೆ ಹೇಳಿದೆ ಅಂದರೆ, ಹಾಗೆ ಯಾಕೆ ಹೇಳಿದೆ ಅಂದರೆ, ಅಲ್ಲ ಅದು ಯಾವಾಗ ಅಂದರೆ ಒಂದು ಚಿಂತನೆಯಲ್ಲಿ ಸರಿ. ಏಕಾಂಗಿಯಾಗಿ ಶಕುನಿಯ ಕೌರವನು ಹೇಗೆ ಹೇಳಿದ ಸರಿಯೋ ಹಾಗೆ ಹೇಳಿದ, ಆದಡಲೆ ಸಂಜೆಯನ್ನು ಕೇಳ ಆದಿ ಕುರಿತದೆ ಕೃತವನದಿ ವಿಶಾಲದಲ್ಲಿ ಸೀದು ಹೋಗಲದೆ ಜಂಗುಳವ ಜಾರಿದರೆ, ಜಯ ಸಿರಿ ಜಂಗುಳವ ಜಾರಿದರೆ. ಒಂದು ರೀತಿ ಪೌರುಷವಾದಿ ಆಗಿದ್ದವ ಅಲುಗಾಟ ಮಾಡಿ ವಿಧಿವಾದಿ ಆಗಬಹುದು. ನಾ ತಪ್ಪಿದ್ದೇನೆ ಇಲ್ಲ ಅಂತ ಮತ್ತೆ ಪುನಃ ಕೌರವ ಬೇಕಾದ್ರೆ ಆ ಥರ ಆತ್ಮ ಕಲಾತ್ಮಕವಾಗಿ ಬಿದ್ದರೆ ಸರಿಯೇ. ಮತ್ತೆ ನಾನು ಯಾಕೆ ಹೇಳಿದೆ ಗೊತ್ತುಂಟ, ನಿನಗೆ ಅರ್ಥ ಆಗಲಿಲ್ಲ ನಾನು ಹೇಳಿದ್ದು ಅಂತ ಹೇಳುವ ಸಂದರ್ಭ ಬರಬಾರ್ದು ಅರ್ಥದಲ್ಲಿ. ಆದಷ್ಟು ಮಟ್ಟಿಗೆ ಕೆಲವು ಸಲ ಎದುರಾಳಿ ಆ ಸಂದರ್ಭವನ್ನು ತರ್ತಾನೆ, ಅರ್ಥ ಆಗದವನಾಗೆ ಮಾತಾಡ್ತಾನೆ, ಮುಂದಕ್ಕೊಂದು ಹೇಳ್ತಾನೆ. ಆಗ ವಿವರಿಸುವುದು ಪಾತ್ರದ ಹೊರಗೆ ಹೋಗಿ ತನ್ನ ನಿಲುಮೆಯನ್ನು ಹೇಳುವುದು ಅನಿವಾರ್ಯವಾಗಬಹುದು. ಮತ್ತೆ ಎಲ್ಲವರಿಗೆ ಎಲ್ಲವೂ ಎಲ್ಲ ಕಾಲ ಬೇಡ. ಈಗ ಅಂಗಧರ್ಮನ ಅಂಗದ ಪ್ರಸ್ತರು ಸೀತಾ ಅಪಹಾರ ಪ್ರಸ್ತಾಪ ಬರಲಿ, ಶುಲ್ಪನಖ ಮಾನವಂಗ, ಅದರ ಸಾಧುತ್ವ ಮತ್ತು ಇದನ್ನು ಡಿಟೇಲ್ಡ್ ಆಗಿ ಮಾತಾಡಬಾರ್ದು. ಅದು ಆ ಪಾತ್ರಗಳಿಗಿದ್ದ ವಿಷಯ ಅಲ್ಲ, ಅಲ್ಲಿ ಇಲ್ಲ ಅದು ಸರಿ. ಅದನ್ನು ಮಾತಾಡುವುದಂತಾದರೆ ಅತಿಕಾಯ, ವಿಭೀಷಣ, ರಾಮ ರಾವಣರು ಇರುವುದು ಯಾಕೆ? ಒಂದು ಪ್ರಕರಣವನ್ನು ಸವಿವರವಾಗಿ ಚರ್ಚಿಸಬೇಕಾದ ಪಾತ್ರಗಳು ಯಾವುದು? ಅದನ್ನು ಜಾರಿಸಿಕೊಂಡು ಬುದ್ಧಿವಂತಿಕೆಯಲ್ಲಿ ಹೋಗುವಂಥ ಪಾತ್ರಗಳು ಯಾವುದು? ಅದಕ್ಕೆ ಒಂದು ಲೆಕ್ಕ ಇಲ್ವಾ? ಅಂಗಸಂಧಾನದಲ್ಲೇ ಕೊನೆಗೆ ರಾವಣ ರಾಮನಿಗೊಂದು ಯುದ್ಧ ನಡೆಯುತ್ತದೆ. ಕೇವಲ ನಮ್ಮನ್ನು ಜಯನಾಸಿಕ ಇದೆಯಾ? ಹೆಂಗು ಸಾಗಿ ಬರ ಇಂಗಿತವನ್ನು ಅರಿಯದೆ ಮೈಯ ಮೇಲೆ ಬೀಳುವ ಅಂತರಂಗವೇನಯ್ಯ?
ಆದಳಾಗಲೊಂದು ಸಮೇದಿನಿ ಪಾಲಕ ನಿನ್ನ, 10-11 ಪದ್ಯ ಉಂಟು. ಅಲ್ಲಿ ಚರ್ಚಿಸಲ್ಪಡಬೇಕಾದ ವಿಷಯ ಅಂಗದಾನು ಪ್ರಾರ್ಥನೆ ಚರ್ಚೆ ಮಾಡಿದರೆ ಸ್ಥಾನಾಂತರ ಆಗ್ತದೆ, ಮುಂದೆ ಬರಬೇಕಾದ್ದು ಹಿಂದೆ ಬರಬಾರ್ದು. ಇನ್ನೊಂದು ಉದಾಹರಣೆ ಹೇಳಿದ್ದೇನೆ, ಮುಗಿಸ್ತೇನೆ. ಇಂಥ ತುಂಬ ಇದೆ. ಭೀಷ್ಮ ವಿಜಯದಲ್ಲಿ ಭೀಷ್ಮ ಅಂಬೆಯನ್ನು ತರಬಹುದಿತ್ತ ಕೂಡುದು ಅಂತ ಥ್ರೂ ಔಟ್ ಸಾಲ್ವ ಬಿಟ್ಟದ್ದು ಸರಿಯ ಅಂತ, ಅಂಬೆಗೆ ಅನ್ಯಾಯ ಆಗಿದ ಅಲ್ಲ, ಸಾಲ್ವ ಗಂಡ ಸಾಗಿ ನಿಲುಮೆ ಸರಿಯ ಇತ್ಯಾದಿ ಇತ್ಯಾದಿ ಬಿಡಿ, ತುಂಬ ಮುಖಗಳಿದೆ ಅದಕ್ಕೆ. ಆಗಿನ ಪದ್ಧತಿಯಂತೆ, ಮಾನವೀಯತೆ ಅಂತ ನಾನು ಹೇಳುವುದಿಲ್ಲ, ಆಗಿನ ಕಾನೂನಿನಂತೆ ಭೀಷ್ಮ ವಿಚಿತ್ರವೀರಿನ ಜನವಾಗಿ ಹೆಣ್ಣನ್ನು ತಂದದ್ದೋ ಬಿಟ್ಟದೋ ದೊಡ್ಡ ತಪ್ಪಲ್ಲ. ಹೆಣ್ಣು ಒಂದು ಕಡೆಯಿಂದ ದೇವರು, ಇನ್ನೊಂದು ಕಡೆಯಿಂದ ಸುತ್ತದು ಸಂಪತ್ತಿ ಇತ್ತು. ಅದು ಇಡೀ ಪ್ರಸಂಗದಲ್ಲಿ ಚರ್ಚಿಸಲ್ಪಡ್ತಾ ಹೋಗುವ ವಿಷಯ. ಶುರುವಿಗೆ ಅಂಬೆ ಗಟ್ಟಿ ಹಿಡ್ಕೊಂಡು ರಾಕ್ಷಸ ವಿವಾಹ ಅಂದರೆ ಏನು, ರಾಕ್ಷಸ ವಿವಾಹದಲ್ಲಿ ವಿಧ, ವಿವಾಹದಲ್ಲಿ ಎಷ್ಟು ವಿಧ, ನೀವು ಬಂದದ್ದು ಸರಿಯೋ ಕೇಳ್ಬೋದು, ಒತ್ತಿ ಹಿಡ್ಕೊಳ್ಬಾರ್ದು. ಅದನ್ನು ಅಲ್ಲಿ ಅಂಬೆ ಚರ್ಚೆ ಮಾಡಿದರೆ ಪರಶುರಾಮನ ಪಾತ್ರದವ ಏನು ಮಾಡಬೇಕು? ಸೊ ಪ್ರಸಂಗದ ಅರ್ಥ ಆಗಬೇಕು ಅಂತ ನಾನು ಹೇಳಿದ್ದು. ಪಾತ್ರ ಸಿಕ್ಕಿದಲ್ಲಿ ಮಾತಾಡಿಬಿಡುದಲ್ಲ, ಮುಂದೆ ಯಾರಿಗೂ ಅವಕಾಶ ಇದೆ, ರೋಲ್ ಇದೆ, ಅದಕ್ಕೆ ಅದನ್ನೇ ಮಾತಾಡಬೇಕಾದ ಪಾತ್ರ ಇದೆ, ಅದನ್ನು ಹೇಳ್ಕೊಳ್ಬಾರ್ದು, ಅಸರ್ಪ ಮಾಡಬಾರ್ದು. ಕರ್ಣಾರ್ಜುನದಲ್ಲಿ ತ್ರಿಪುರ ಮಥನದ ಕಥೆಯನ್ನು ಹೇಳಿದಲ್ಲಿಗೆ ಶಲ್ಯ ಒಪ್ಪಿದ ಅಂತ ಕತೆ. ಶಲ್ಯನಂತಹ ಒಬ್ಬ ಹಿರಿಯ ರಾಜನಿಗೆ ತ್ರಿಪುರ ಮಥನದ ಕಥೆ ಗೊತ್ತಿಲ್ವೋ? ಹಾಗಾದ್ರೆ ಶಲ್ಯನೇ ಕೇಳ್ತಾನೆ ಕುಮಾರ, ಹಾ ಹೌದಾ, ಏನಾಯ್ತು, ಅದು ಹೇಗೆ ನನಗೆ ಹೇಳು. ನಾವು ಪ್ರಸಂಗ ಒಪ್ಪಬೇಕು. ಜೊತೆಗೆ ಕರ್ಣನಿಗೆ ಶಾಪವೂ ಇದೆ, ಶಲ್ಯನ ಸಾರಥ್ಯದಲ್ಲೇ ನೀನು ಗೆಲ್ಲುವುದು ಅಂತ ಉಂಟಂತೆ. ಪರಶುರಾಮರೇ ಹೇಳಿದ್ದಂತೆ, ಬೇಕಿದ್ರೆ ಪರಶುರಾಮನೇ ನಿಮ್ಮನ್ನು ಗುರುತಿಸಿದ್ದಾರೆ ಮಾವ, ನಿಮಗೊಂದು ಆಜ್ಞೆ ಉಂಟು ಪರಶುರಾಮರದ್ದು ಅಂತ ಸೇರಿಸಬಹುದು. ಶುರುವಿಗೆ ಹೇಳಿದರೆ ಹಿಂದೆ ಹೇಳಬೇಕಾದ್ದು ಮುಂದೆ ಹೇಳಬಾರ್ದು, ಮುಂದೆ ಹೇಳಬೇಕಾದ್ದು ಹಿಂದೆ ಹೇಳಬಾರ್ದು. ಕೆಲವರು ನೆನಪಾಯಿತು ಅಂತ ಮತ್ತೆ ಪಾಯಿಂಟ್ ತೆಗೆಯುವರಿದ್ದಾರೆ ಅರ್ಥದಲ್ಲಿ, ಲಾಯರ್ಗಳಾಗೆ ಇಲ್ಲ, ಬಿಟ್ಟೋದ್ದೋಯ್ತು. ಅಟ್ ದಿ ಪ್ರಾಪರ್ ಪಾಯಿಂಟ್ ಬಾರದಿದ್ದರೆ ಹೋಗ್ತದೆ ಅದು. ಇಂಥ ವಿಷಯಗಳಿಂದ ಪದ್ಯದ ಅರ್ಥ, ಪಾತ್ರದ ಅರ್ಥ, ಸನ್ನಿವೇಶದ ಅರ್ಥ ಹೇಳಬೇಕಾದ್ದು, ಇಡೀ ಪ್ರಬಂಧದ ಧ್ವನಿಯಲ್ಲಿ ಬರಬೇಕಾದ್ದು ಇಂಟರ್ಪ್ರಿಟೇಷನ್, ಇದನ್ನೆಲ್ಲ ಹೇಳಿಕೊಂಡು ಅರ್ಥ ಹೇಳಿದರೆ ಅದಕ್ಕೆ ಬೆಲೆ. ವಾಚಾಳಿತ್ವ, ಮಾತುಗಾರಿಕೆ, ಶಾಸ್ತ್ರಜ್ಞಾನ, ವೈಖರಿ ಸ್ವತಂತ್ರವಾಗಿ ನೀವು ಮೆಚ್ಚಬಹುದಾದರೂ ಅರ್ಥಗಾರಿಕೆ ಎಂಬ ನೆಲೆಯಲ್ಲಿ ಅದಕ್ಕೆ ಕೆಲವು ಮರ್ಯಾದೆಗಳನ್ನು, ಮಿತಿಗಳನ್ನು ನಾವು ಕಲ್ಪಿಸಬೇಕು. ಆಮೇಲೆ ಕೆಲವು ಎದುರಿನ ಪಾತ್ರದ ಅರ್ಥಗಳನ್ನೇ ಹೇಳಿ ಮುಗಿಸೋದು ಆ ರೀತಿ ಇದೆ. ಇನ್ನು ಅಂದರೆ ಬೇರೆಯವರಿಗೆ ಅವಕಾಶ ಆಗದಾಗ ಮಾತಾಡೋದು, ಅದು ಕೆಲವು ಇದು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ಈ ಪ್ರಸಂಗಗಳ ಹಿಂದಿರೋ ಏನೊಂದು ಧಾರ್ಮಿಕ ಒಂದು ಸಂದೇಶ ಏನಿದೆ, ಅಥವಾ ಒಂದು ಈಗ ಕೆಟ್ಟ ಪಾತ್ರಗಳೇ ಮಾತುಗಾರರು ಗಟ್ಟಿಯಾದಾಗ ಇದನ್ನು ಪಾತ್ರಧಾರಿ ಸಮರ್ಥನೆ ಮಾಡಲಿಕ್ಕಾಗದೆ ಹೌದು. ಉದಾಹರಣೆ ರಾವಣನೇ ಸರಿ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಜನರಿಗೆ ಒಂದು ತಪ್ಪು ಸಂದೇಶ ಹೋಗ್ತದಲ್ಲ. ಒಂದು ಏನಂದರೆ ಪ್ರಸಂಗಗಳಾಗೆ ಒಂದು ಪ್ರಸಂಗದ ಸಂದೇಶವನ್ನು ಮೀರಿ ಹೋಗ್ಬೋದು ಅಂತ ಆಧುನಿಕ ಡೈರೆಕ್ಷನ್ ಹೇಳ್ತದೆ. ಸ್ಕ್ರಿಪ್ಟಿಗೊಂದು ಸಂದೇಶ ಇಲ್ಲ ಅಂತ, ಆದರೆ ಯಕ್ಷಗಾನದಲ್ಲಿ ಹಾಗಾಗೋದಿಲ್ಲ. ಅದಕ್ಕೊಂದು ಒಂದು ನಿಲುಗಡೆ ಇದೆ. ಸೀತಾರಾಮಯ್ಯನವರು ಹೇಳ್ತಿದ್ರು, ಅರ್ಥಧಾರಿಗಳ ಕಲಹ ಪ್ರಣಯ ಕಲಹವೇ ಆಗಬೇಕು, ಪ್ರಣಯ ಕಲಹಕ್ಕೆ ಹಾಸಿಗೆ ಒಂದೇ ಅಂತ ನೆನಪಿರಲಿ ಅಂತ ತಮಾಷೆಯಾಗಿ ಹೇಳ್ತಿದ್ರು. ಎದುರಾಳಿ ಹೇಳಿದ್ದನ್ನು ಹೇಳ್ಬೋದು, ಆದರೆ ಎದುರಾಳಿ ಹೇಳಬೇಕಾದ್ದನ್ನೆಲ್ಲ ಹೇಳಿ ಮುಗಿಸುವುದು ತುಂಬ ಒಂದು ತುಂಬ ಕಷ್ಟ ಇದೆ. ಅದು ಕೆಲವರಲ್ಲಿ ಇತ್ತದು, ಅವನ ವಾದವನ್ನು ನೀನು ಹೀಗಲ್ವ ಹೇಳಿದಾಗ ಅದು ಬೇಸಿಕ್ ಮಿಸ್ಟೇಕ್, ಅದನ್ನು ಹೇಳಬೇಕಾದ್ದೇ ಇಲ್ಲ, ಖಂಡಿಸಬೇಕಾದ್ದೂ ಇಲ್ಲ, ಅದು ನಾನ್ ಸೆನ್ಸ್ಗಳ ಅವಕಾಶ ಕೊಡದೆ ಮಾತಾಡೋದು, ಮುಂದಿನದ್ದು ಹೇಳುವುದು. ಹಾಗೆ ಪ್ರತಿನಾಯಕ ಪಾತ್ರವೇ ಆದರೂ ಶೇನು ಎಲ್ಲ ನೋಡಿ ಅವರು ದುಷ್ಟತನವನ್ನು ತೋರಿಸಿಕೊಂಡು ಮಾತಾಡ್ತಿದ್ರು ತುಂಬ ಸಲ. ರಾವಣನೇ ಲಂಕೆ, ಲಂಕೆಯ ರಾವಣ, ಶೂರ್ಪನಖಕ್ಕೆ ಮೂಗು ಹೋದದ್ದನ್ನು ರಾವಣನ ಮೂಗೇ ಹೋದ್ದು, ನನ್ನ ನಿರ್ಧಾರವೇ ಹಾಗೆ, ಅದು ರಾವಣತ್ವ. ನಾನು ಹೇಳಿದಾಗ ನೀವು ಕೇಳತಕ್ಕದ್ದು, ಆ ದುಷ್ಟತನವನ್ನು ಇಟ್ಟುಕೊಂಡು ಮಾತಾಡಿದ್ದು ವಾದವೇ. ಆದರೆ ಕೊನೆಗೂ ಖಳನಾಯಕ ಗೆಲ್ಲುವ ವಾದ ಆಗಬಾರ್ದದು,
ಅದಕ್ಕೆ ನಾಯಕ ಪಾತ್ರಗಳಿಗೆ ದೊಡ್ಡ ಚಾಲೆಂಜ್ ಇದೆ. ಅದನ್ನು ಅವರು ನಿರ್ವಹಿಸಲು ಬೇಕು. ನಿರ್ವಹಿಸಲಾರದವನೇ ಆದರೂ ಪ್ರತಿನಾಯಕ ಪಾತ್ರದವ ಸಹಾಯ ಮಾಡಿದ್ದು ಅಂತ ಕಾಣದೇ ಕಾಪರೇಟ್ ಮಾಡಬೇಕು.